ಸಿಸಿ ಸಿವಿಲ್ ಸಂಬಂಧಿತವಾಗಿ 1137 ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಬರಲಿದ್ದು 20ನೇ ತಾರೀಕಿಂದ ಪಿಸಿ ಸಿವಿಲ್ ಸಂಬಂಧಿತವಾದಂತಹ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸ್ವೀಕೃತಿ ಶುರು ಮಾಡಲಾಗಿರುವಂಥದ್ದು. ಡಿಎಆರ್ ಮತ್ತು ಡಿಎಆರ್ಗೆ ಸಂಬಂಧಿತವಾಗಿ ಹಾಗೂ ಎರಡನೇದು ಪಿಸಿ ಸಿವಿಲ್, ಈ ಎರಡು ಪರೀಕ್ಷೆಗೆ ಸಂಬಂಧಿತವಾಗಿ ಬದಲಾವಣೆಗಳು ಏನು ಅನ್ನೋದನ್ನ ನೋಡೋಣ. ಕಾಂಪಿಟೇಷನ್ ಅಲ್ಲಿ ನೀವು ತಯಾರಿ ಮಾಡಿಕೊಂಡು ಕಾಂಪಿಟೇಷನ್ ಅನ್ನ ಗೆಲ್ಲಬೇಕು ಅಂತಂದ್ರೆ ಒಂದು ಹೆಜ್ಜೆ ಮುಂದೆ ಇರಲೇಬೇಕು. ಆ ಒಂದು ಹೆಜ್ಜೆ ಮುಂದಿರಬೇಕು ಅಂತಂದ್ರೆ ನೀವು ವಿಭಿನ್ನರಾಗಿರ್ಬೇಕು. ನೀವು ಎಲ್ಲರ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಬೈಹಾಟ್ ಹೊಡೆದು ಯಾವುದೋ ಒಂದು ಎರಡು ಬುಕ್ಸ್ ಗಳನ್ನ ಬೈಹಾಟ್ ಹೊಡೆದು ಬರಿತೀನಿ ಅಂತಂದ್ರೆ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಪ್ರೆಷರ್ ಬಿಟ್ಟರೆ ಏನು ಸಿಗಲ್ಲ. ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೊಮ್ಮೆ ನಾನು ವಿಜ್ಞಾನ ಮತ್ತು ತಂತ್ರಜ್ಞಾನ, ಎಸ್ಪೆಷಲಿ ಬಾಹ್ಯಾಕಾಶ ತಂತ್ರಜ್ಞಾನದ ಎರಡನೇ ಕ್ಲಾಸ್ ತೊಗೊಂಡು ಬಂದಿದ್ದೀನಿ ಇಲ್ಲಿ. ಸೊ ಹೋದ ಕ್ಲಾಸಲ್ಲಿ ಹೇಳಿದಾಗೆ ಇದೊಂದು ವಿಶೇಷ ಸರಣಿ, ಪಿ ಸಿ ಗುರು ಅಂತ ಒಂದು ಸರಣಿಯನ್ನು ನಾವು ಯೂಟ್ಯೂಬ್ ಕ್ಲಾಸಲ್ಲಿ ಫ್ರೀ ಕ್ಲಾಸಸ್ಸಾಗಿ ನಾವು ಲಾಂಚ್ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಈ ಕ್ಲಾಸಸ್ಸನ್ನು ನೋಡುವಂಥ ಎಲ್ಲ ಸ್ಪರ್ಧಾರ್ಥಿಗಳು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಮುಂಬರುವಂಥ ಎಲ್ಲ, ಬರೀ ಪಿ ಸಿ ಅಂತಲ್ಲ, ಪಿ ಎಸ್ ಐ ಆಗಿರ್ಬೋದು, ಕೆ ಎಸ್ ಆಗಿರ್ಬೋದು, ಎಫ್ ಡಿ ಎ, ಎಸ್ ಟಿ ಎ, ಗ್ರೂಪ್ ಸಿ, ಯಾವುದೇ ಎಕ್ಸಾಮ್ಗಳಲ್ಲೂ ಸೈನ್ಸ್ ಅಥವಾ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೇಳುವಾಗ ಅದಕ್ಕೆ ಸಶಕ್ತರಾಗಿ ತಯಾರಿ ಆಗಿರಬೇಕು ಅನ್ನೋದೇ ಈ ವಿಡಿಯೋ ಅಥವಾ ಈ ಸರಣಿಯ ಒಂದು ಉದ್ದೇಶ ಆಗಿರ್ತದೆ. ಸೊ ಇಮಿಡಿಯೇಟಾಗಿ ಟೈಮ್ ವೇಸ್ಟ್ ಮಾಡಲಾರ್ದೆ ನಾನು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀನಿ. ಹೋದ ಕ್ಲಾಸಲ್ಲಿ ನಾನು ಮಾತಾಡಿದ್ದೆ ಒಂದು ಬೇಸಿಕ್ ಸ್ಪೇಸ್ ಸೈನ್ಸ್ ಬಗ್ಗೆ, ಬಾಹ್ಯಾಕಾಶ ವಿಜ್ಞಾನ ಅಂದರೆ ಏನು ಅದರಿಂದ, ಮತ್ತು ನಾನು ತುಂಬ ಒತ್ತು ಕೊಟ್ಟಿದ್ದು ಯಾವುದಕ್ಕಂದರೆ ಕೋಲ್ಡ್ ವಾರ್, ಶೀತಲ ಸಮರ ಯಾವ ರೀತಿ ಬಾಹ್ಯಾಕಾಶ ತಂತ್ರಜ್ಞಾನದ ಉತ್ತೇಜನಕ್ಕೆ ಅನುವು ಮಾಡಿಕೊಟ್ಟಿತ್ತು ಅಂತೇಳಿ, ಯಾವ ರೀತಿ ಕೋಲ್ಡ್ ವಾರು ಸ್ಪೇಸ್ ಟೆಕ್ನಾಲಜಿ ಡೆವಲಪ್ ಆಗಲಿಕ್ಕೆ ಒಂದು ದಾರಿ ಮಾಡಿಕೊಟ್ಟಿತ್ತು ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಅಷ್ಟೇ ಅಲ್ಲದೆ ಫಸ್ಟ್ ಮ್ಯಾನ್ ಮೇಡ್ ಸ್ಯಾಟಲೈಟ್ ಆಗಿರ್ಬೋದು, ಫಸ್ಟ್ ಪರ್ಸನ್ ಟು ಗೋ ಟು ದ ಅರ್ಥ್ಸ್ ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಥವಾ ದ ಫಸ್ಟ್ ಪರ್ಸನ್ ಟು ಲ್ಯಾಂಡ್ ಆನ್ ದ ಮೂನ್ ಆಗಿರ್ಬೋದು, ಇವೆಲ್ಲವನ್ನು ನೋಡ್ಕೊತಾ ಬಂದ್ವಿ. ಹಾಗೆ ಇವನ್ನೆಲ್ಲ ನೋಡ್ಕೊತಾ ಬರುವಾಗ ನಾವು ಸ್ಪೇಸ್ ಬಗ್ಗೆ ನೋಡ್ಕೊತಾ ಬಂದ್ವಿ, ಅಟ್ಮಾಸ್ಫಿಯರಿಕ್ ಲೇಯರ್ಸ್ ಏನಿದ್ದು ಅವನ್ನೆಲ್ಲ ನಾವು ನೋಡ್ಕೊಳ್ತಾ ಬಂದ್ವಿ. ಯಾವ ರೀತಿಯಾದ ಅಟ್ಮಾಸ್ಫಿಯರ್ ಎಲ್ಲಿ ತನಕ ಬರುತ್ತೆ ನಮಗೆ, ಆಮೇಲೆ ಅದಾದಮೇಲೆ ಸ್ಪೇಸ್ ಎಷ್ಟು ರೀತಿಯಾದ ಸ್ಪೇಸ್ಗಳಿದ್ದಾವೆ ನಮಗೆ, ಬೇರೆ ಟೈಪ್ಸ್ ಆಫ್ ಸ್ಪೇಸ್ ನೋಡಿದ್ವಿ, ಜಿಯೋ ಸ್ಪೇಸ್, ಇಂಟರ್ ಪ್ಲಾನೆಟರಿ ಸ್ಪೇಸ್, ಇಂಟರ್ ಸೋಲಾರ್ ಸ್ಪೇಸ್, ಗ್ಯಾಲೆಕ್ಟಿಕ್ ಸ್ಪೇಸ್ ಮತ್ತು ಔಟರ್ ಸ್ಪೇಸ್, ಇವು ಡೆಫಿನೇಷನ್ಗಳೆಲ್ಲ ನೋಡ್ಕೊತ ಬಂದ್ವಿ. ಇದ್ರ ಜೊತೆಗೆ ಇದರ ನಂತರ ನಾವು ಸ್ಯಾಟಲೈಟ್ಗಳ ಕಡೆ ಬಂದ್ವಿ, ಉಪಗ್ರಹಗಳ ಕಡೆ ಬಂದ್ವಿ. ವಾಟ್ ಇಸ್ ಅ ಸ್ಯಾಟಲೈಟ್? ಹೆವೆನ್ಲಿ ಬಾಡಿ ರಿವಾಲ್ವಿಂಗ್ ಅರೌಂಡ್ ಎನಿ ಟೆರೆಸ್ಟ್ರಿಯಲ್ ಬಾಡಿ. ಸ್ಯಾಟಲೈಟ್ಗಳಲ್ಲಿ ಎರಡು ರೀತಿ ಇರ್ತವೆ, ಕ್ವಿಕ್ಕಾಗಿ ಒಂದ್ಸತಿ ಇನ್ನೊಂದ್ಸತಿ ನೆನಪು ಮಾಡ್ತೀನಿ. ಸ್ಯಾಟಲೈಟ್ಗಳಲ್ಲಿ ಎರಡು ರೀತಿ ಇರ್ತವೆ, ಒಂದು ನ್ಯಾಚುರಲ್ ಸ್ಯಾಟಲೈಟು ಮತ್ತೊಂದು ಆರ್ಟಿಫಿಷಿಯಲ್ ಸ್ಯಾಟಲೈಟ್, ಸ್ವರ್ಗೀಯ ಉಪಗ್ರಹ ಮತ್ತು ಕೃತಕ ಉಪಗ್ರಹಗಳು ಅಂತೇಳಿ. ನ್ಯಾಚುರಲ್ ಸ್ಯಾಟಲೈಟನ್ನು ಉದಾಹರಣೆ ತಗೊಂಡಾಗ ಅದು ಚಂದ್ರ ಅಥವಾ ಮೂನ್ಗಳು ಅಂತ ಹೇಳ್ತೀವಿ. ಅರ್ಥಿಗೆ ಒಂದೇ ಮೂನ್ ಇದೆ, ಆದರೆ ಯಾವ ಗ್ರಹಕ್ಕೆ ಅತಿ ಹೆಚ್ಚು ಚಂದ್ರಗಳಿದ್ದಾವೆ, ಅತಿ ಹೆಚ್ಚು ಉಪಗ್ರಹಗಳಿದ್ದಾವೆ ಅಂತ ಕೇಳಿದಾಗ ಅವು ಜುಪಿಟರ್ ಮತ್ತು ಸ್ಯಾಟರ್ನ್ ಅಂತ ಎರಡು ಕನ್ಫ್ಯೂಷನ್ ಇರುತ್ತೆ ಯಾವಾಗಲೂ. ಈಗ ಹೇಳ್ತೀನಿ, ಒಂದೊಂದ್ಸತಿ ಜುಪಿಟರ್ಗೆ 79, ಸ್ಯಾಟರ್ನಿಗೆ 82 ಉಪಗ್ರಹಗಳಿರ್ತವೆ. ಉಪಗ್ರಹಗಳು ಇಲ್ಲದಂಥ ಒಂದು ಗ್ರಹಗಳು ಯಾವ್ಯಾವಪ್ಪ ಅಂದರೆ ಮರ್ಕ್ಯುರಿ ಮತ್ತು ವೀನಸ್. ಸೊ ಕೃತಕ ಉಪಗ್ರಹಗಳ ಬಗ್ಗೆ ಬರೋಣ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಕು ಆರ್ಟಿಫಿಷಿಯಲ್ ಸ್ಯಾಟಲೈಟು. ದ ಫಸ್ಟ್ ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ವಾಸ್ ಸ್ಪಟ್ನಿಕ್ 1 1957 ಬೈ ಯುನೈಟೆಡ್ ಸೋವಿಯತ್ ಸೋಷಲಿಸ್ಟ್ ಆ್ಯಂಡ್ ಸೋವಿಯತ್ ರಿಪಬ್ಲಿಕ್ ಅಂತೇಳಿ, ಸೋವಿಯತ್ ಒಕ್ಕೂಟದ ಏನು ಒಂದು ಯು ಎಸ್ ಎಸ್ ಆರ್ನ ಫಸ್ಟು ಮ್ಯಾನ್ ಮೇಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಆಗಿದ್ದು ಸ್ಪಟ್ನಿಕ್ 1 ಅಂತೇಳಿ, ಹೌದಾ? ಸೊ ಇದ್ರ ನಂತರ ನೆಕ್ಸ್ಟ್ ವಿಲ್ ಗೋ ಟು ದಿ ಟೈಪ್ಸ್ ಆಫ್ ಸ್ಯಾಟಲೈಟ್, ಉಪಗ್ರಹಗಳಲ್ಲಿ ಯಾವ ರೀತಿ ಬೇರೆ ಬೇರೆಯಾದ ವಿಧಗಳಿದ್ದಾವೆ ಅಂತೇಳಿ, ಉಪಗ್ರಹಗಳಲ್ಲಿ ಯಾವ ರೀತಿಯಾದ ಬೇರೆ ಬೇರೆ ವಿಧಗಳಿದ್ದಾವೆ. ಇದು ನಂತರ ನಾನು ಬರೋದು ಉಪಗ್ರಹ ಯಾವ ರೀತಿ ಸ್ಯಾಟಲೈಟ್ ಯಾವ ರೀತಿ ಬೀಳೋದಿಲ್ಲ ಅಂತೇಳಿ. ಸ್ಯಾಟಲೈಟ್ ಯಾಕೆ ಹಾಗೆ ತಿರುಗ್ತಾ ಇರುತ್ತೆ, ಅದು ಹಾರು ಹೋಗೋದಿಲ್ಲ ಬಾಹ್ಯಾಕಾಶದಲ್ಲಿ, ಅಥವಾ ವಾಪಸ್ ಬಂದು ಬೀಳೋದೂ ಇಲ್ಲ, ಕರೆಕ್ಟಾಗಿ ಅದರದೇ ಆದ ಒಂದು ನಿರ್ದಿಷ್ಟವಾದ ಒಂದು ಹಾದಿ ಅಕ್ಷಗಳಲ್ಲಿ ಕಕ್ಷೆಗಳಲ್ಲಿ ಅದು ಯಾವ ರೀತಿ ತಿರುಗ್ತಾ ಇರುತ್ತಂತೆ. ಅದಕ್ಕೋಸ್ಕರ ಬೇಕಾಗಿರೋ ಒಂದು ಸ್ವಲ್ಪ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಗಳ ಮುಂಚೆನೇ ನಾವು ನೋಡ್ಕೊಳ್ತಾ ಹೋಗುವ. ಸೊ ಟೈಪ್ಸ್ ಆಫ್ ಸ್ಯಾಟಲೈಟ್ಸ್ ಅಂತ ಬಂದಾಗ, ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಅಂತ ಬಂದಾಗ, ನಮ್ಮ ಈ ಡೇಟಾ ಬಂದು ನಾನು ತೊಗೊಂಡಿರೋದು ಇಸ್ರೋದಿಂದ, ಇಸ್ರೋ ಅಫಿಷಿಯಲ್ ವೆಬ್ಸೈಟಿಂದ ಅವ್ರು ಏನು ಕೊಟ್ಟಿರೋ ಡೇಟಾ ಇದೆಯಲ್ಲ ಅಲ್ಲಿಂದನೇ ಇದನ್ನು ನಾವು ತೊಗೊಂಡಿರೋದು. ಸೊ ವೇಟೇಜ್ ಪ್ರಕಾರ ಆ ಸ್ಯಾಟಲೈಟ್ಗಳು ಎಷ್ಟು ವೇಟೇಜ್ ಇರುತ್ತೆ, ಅದಕ್ಕೆ ಎಷ್ಟು ತೂಕ ಇರುತ್ತೆ ಅನ್ನೋದ್ರ ಮೇಲೆ ಅವರು ವಿಂಗಡಿಸ್ತಾರೆ. ಬಂದು ಮೈಕ್ರೋ ಸ್ಯಾಟಲೈಟ್, ಮೈಕ್ರೋ ಸ್ಯಾಟಲೈಟ್ಗಳಲ್ಲಿ ಮತ್ತೆ ಕಡಿಮೆ ಬಂದಾಗ ಪೀಕೋ,
ಒಂದು ಕೆ ಜಿಗಿಂತ ಕಡಿಮೆ ಸ್ಯಾಟಲೈಟ್ಗಳು ಇದ್ದಾಗ ಅದಕ್ಕೆ ಪೀಕೋ ಸ್ಯಾಟಲೈಟ್ ಅಂತಾರೆ. ಒಂದರಿಂದ ಹತ್ತು ಕೆ ಜಿ ಇದ್ದಾಗ ನ್ಯಾನೋ, ಹತ್ತರಿಂದ ಐವತ್ತು ಕೆ ಜಿ ಇದ್ದರೆ ಅದಕ್ಕೆ ಮೈಕ್ರೋ ಸ್ಯಾಟಲೈಟ್ ಅಂತ ಕರೀತಾರೆ. ಈ ಕಡೆ ಮ್ಯಾಕ್ರೋ ಸ್ಯಾಟಲೈಟ್ಗಳಲ್ಲಿ ಮಿನಿ, ಸ್ಮಾಲ್ ಮತ್ತು ಹೆವಿ ಅಂತ ಬರುತ್ತೆ. ಐವತ್ತರಿಂದ ನೂರು ಕೆ ಜಿ ಇದ್ರೆ ಅದು ಮಿನಿ ಸ್ಯಾಟಲೈಟ್ ಆಗುತ್ತೆ, ನೂರರಿಂದ ಐನೂರು ಕೆ ಜಿ ಇದ್ರೆ ಅದು ಸ್ಮಾಲ್ ಸ್ಯಾಟಲೈಟ್ ಆಗುತ್ತೆ, ಐನೂರು ಕೆ ಜಿಗಿಂತ ಮೇಲಿರುವಂಥ ಯಾವುದೇ ಸ್ಯಾಟಲೈಟ್ ಆಗಿದ್ರೂ ಅದು ಹೆವಿ ಸ್ಯಾಟಲೈಟ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಬರುವಂಥ ಟೈಪ್ಸ್ ಆಫ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಬರೋದು ಒಂದು ಬೇಸ್ಡ್ ಆನ್ ಫಂಕ್ಷನ್ಸ್, ಅದು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅಂತೇಳಿ. ಹೌದಾ, ಇಸ್ರೋದವರು ತಾವು ತಯಾರಿಕೆ ಮಾಡುವಂಥ ಸ್ಯಾಟಲೈಟ್ಗಳನ್ನು ಆರು ರೀತಿಯಲ್ಲಿ ಬೇಸ್ಡ್ ಅಪಾನ್ ಫಂಕ್ಷನ್ಸ್, ಬೇಸ್ಡ್ ಅಪಾನ್ ಯಾವ ರೀತಿ ಅದು ಕಾರ್ಯನಿರ್ವಹಿಸುತ್ತೆ ಅನ್ನೋದು ಪ್ರಕಾರ ನೋಡಿದಾಗ ಆರು ರೀತಿಯಾಗಿ ಅದನ್ನು ವಿಂಗಡಿಸಿದ್ದಾರೆ. ಅದರಲ್ಲಿ ಫಸ್ಟ್ ಬಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತೇಳಿ, ಫಸ್ಟ್ ಒಂದು ಬಂದು ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತೇಳಿ. ಉದಾಹರಣೆ ತಗೊಳ್ತಾ ಹೋಗುವ, ಇದರಲ್ಲಿ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಏನು ಮಾಡ್ತಾ ಇದೆ, ಮ್ಯಾಪಿಂಗ್ ಮಾಡುತ್ತೆ. ಜಿಯೋಗ್ರಫಿಕಲ್ ಮ್ಯಾಪಿಂಗ್ ಮಾಡುತ್ತೆ, ಫಿಸಿಕಲ್ ಆಗಿ ಆಗಲಿ ಅಥವಾ ಪೊಲಿಟಿಕಲ್ ಆಗಲಿ ನಮಗೆ ಕಾಣಿಸ್ಲಿಕ್ಕೋಸ್ಕರ ಮ್ಯಾಪಿಂಗ್ ಸ್ಯಾಟಲೈಟ್ ಅಂತ, ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ಗಳನ್ನು ಮ್ಯಾಪಿಂಗ್ ಸ್ಯಾಟಲೈಟ್ಸ್ ಅಂತಲೂ ಕೂಡ ಕರೀತಾರೆ, ಮ್ಯಾಪಿಂಗ್ ಸ್ಯಾಟಲೈಟ್ಸ್ ಅಂತಲೂ ಕೂಡ ಕರಿತಾ ಹೋಗ್ತಾರೆ. ಇನ್ನು ನೆಕ್ಸ್ಟ್ ಬಂದು ವೆದರ್ ಸ್ಯಾಟಲೈಟ್ ಅಂತ. ವೆದರ್ ಸ್ಯಾಟಲೈಟ್ ಅದು ಹೆಸರಲ್ಲೇ ಹೇಳುತ್ತೆ, ಇಟ್ಸ್ ನಥಿಂಗ್ ಬಟ್ ವಾಟ್, ವೆದರ್ ಫೋರ್ಕಾಸ್ಟ್. ಹವಾಮಾನ ಯಾವ ರೀತಿ ಬದಲಾಗ್ತದೆ ಅಥವಾ ಮುಂದೆ ನಮಗೆ ಮುಂಚೆನೆ ಮುಂಬರುವಂಥ ಯಾವುದೋ ಟೈಫೂನ್ ಆಗಿರ್ಬೋದು ಅಥವಾ ಸುನಾಮಿ ಆಗಿರ್ಬೋದು, ಇದ್ರ ಬಗ್ಗೆ ನಾವು ಮುಂಚೆನೆ ನಾವು ಜನರಿಗೆ ತಲುಪಿಸ್ಬೇಕಾಗುತ್ತೆ, ಸರ್ಕಾರಕ್ಕೆ ನಾವು ನ್ಯೂಸ್ ಇನ್ಫಾರ್ಮೇಷನ್ ಮುಟ್ಟಿಸ್ಬೇಕಾಗುತ್ತೆ, ಅದು ನಮಗೆ ಉಪಯೋಗ ಅದಕ್ಕೆ ನಮಗೆ ಸಹಾಯ ಮಾಡೋದು ವೆದರ್ ಸ್ಯಾಟಲೈಟ್ಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಬಂದು ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್. ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್ ಅಂದರೆ ಯಾವ ರೀತಿ, ಟಿವಿಗಳು, ಟಿವಿ, ರೇಡಿಯೋ ಅಥವಾ ಮೊಬೈಲ್, ಇವೆಲ್ಲವೂ ಕಮ್ಯುನಿಕೇಷನ್ ಸ್ಯಾಟಲೈಟ್ಸ್. ಇವೆಲ್ಲ ಈ ಕಮ್ಯುನಿಕೇಷನ್ ಸ್ಯಾಟಲೈಟಿಂದ ಇವನ್ನೆಲ್ಲ ನಾವು ಯೂಸೇಜ್ ಮಾಡ್ಕೊಳ್ತಾ ಹೋಗ್ತೀವಿ, ಇವನ್ನೆಲ್ಲ ನೋಡ್ಕೊಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಬಂದು ಬಹಳ ಇಂಪಾರ್ಟೆಂಟು ನ್ಯಾವಿಗೇಷನ್ ಸ್ಯಾಟಲೈಟು, ಜಿ ಪಿ ಎಸ್. ಉದಾಹರಣೆಗೆ ನಮಗೆ ಗಗನ್ ಸಿಸ್ಟಮ್ ಇದೆ, ನಾವಿಕ್ ಸಿಸ್ಟಮ್ ಇದೆ, ನಾವಿಕ್ ಸಿಸ್ಟಮ್ ಇದೆ, ಇವೆಲ್ಲ ನಮ್ಮ ಜಿಯೋ ಸ್ಯಾಟಲೈ ಜಿಯೋ ಪೊಸಿಷನ್ ತಿಳಿಸುವ ಜಿಯೋ ಪೊಸಿಷನ್ ಸ್ಯಾಟಲೈಟ್ಸ್ಗಳು, ಜಿ ಪಿ ಎಸ್ ಸ್ಯಾಟಲೈಟ್ಗಳು. ಇದಾದಮೇಲೆ ಅಸ್ಟ್ರಾನಮಿಕಲ್ ಸ್ಯಾಟಲೈಟ್ ಅಂದರೆ ಯಾವುದು ಬೇರೆ ಪ್ಲಾನೆಟ್ಗಳು ಅಥವಾ ಬಾಹ್ಯಾಕಾಶದಲ್ಲಿ ಭೂಮಿಯನ್ನು ಬಿಟ್ಟು ಬೇರೆ ಏನಾದರೂ ಒಂದು ಅಧ್ಯಯನ ಮಾಡಲಿಕ್ಕೆ, ಏನೋ ಸ್ಟಡಿ ಮಾಡಲಿಕ್ಕೆ ಹೋಗುವಂಥ ಸ್ಯಾಟಲೈಟ್ಗಳು ಅಸ್ಟ್ರಾನಮಿಕಲ್ ಸ್ಯಾಟಲೈಟ್ಸ್. ಫಾರ್ ಎಕ್ಸಾಂಪಲ್ ಚಂದ್ರಯಾನ ಅಥವಾ ಮಾರ್ಸ್ ಆರ್ಬಿಟರ್ ಮಿಷನ್, ಮಾರ್ಸ್ ಆರ್ಬಿಟರ್ ಮಿಷನ್. ಇನ್ನು ಇದಾದಮೇಲೆ ರಿಕನ್ಸೆನ್ಸ್ ಸ್ಯಾಟಲೈಟ್ಸ್ ಅಂತ ಬಂತು. ರಿಕನ್ಸೆನ್ಸ್ ಸ್ಯಾಟಲೈಟ್ ದೀಸ್ ಆರ್ ನಥಿಂಗ್ ಬಟ್ ಇಂಟೆಲಿಜೆನ್ಸಿ ಸ್ಯಾಟಲೈಟ್ಸ್ಗಳು. ಇಂಟೆಲಿಜೆನ್ಸ್ಗೋಸ್ಕರ ಸರ್ಕಾರದವರು, ಬರೀ ಸರ್ಕಾರಕ್ಕೆ ಮಾತ್ರ ಆಕ್ಸೆಸ್ ಇರುವಂಥದ್ದು, ಸ್ಪೈಗಳಿಗೆ ಸ್ಪೈ ಸ್ಯಾಟಲೈಟ್ಸ್ ಅಂತ ಕೂಡ ಕರೀತಾರೆ ಇವಕ್ಕೆ, ಸ್ಪೈ ಸ್ಯಾಟಲೈಟ್ಸ್ ಅಂತ. ನಮಗೆಲ್ಲರಿಗೂ ಗೊತ್ತೇ ಇದೆ ನಮ್ಮ ಡಿಫೆನ್ಸ್ ಸಿಸ್ಟಮಲ್ಲಿ ಇಸ್ರೋದವರು ಬಹಳ ಒಂದು ಪ್ರಾಮುಖ್ಯತೆಯನ್ನು ಪಡೀತಾರೆ. ಈ ಡಿಫೆನ್ಸ್ ಸಿಸ್ಟಮ್ ಮತ್ತು ಇಂಟರ್ನಲ್ ಸೆಕ್ಯೂರಿಟಿಗೋಸ್ಕರ ಅಂತೇಳಿ ನಾವು ಕೆಲವೊಂದು ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡಿರ್ತೀವಿ. ಅವರು ಉದಾಹರಣೆಗಳನ್ನು ನಾವು ಮುಂದೆ ನೋಡ್ಕೊಳ್ತಾ ಹೋಗ್ತೀವಿ ಸ್ಯಾಟಲೈಟ್ ಒಂದೊಂದು ನೋಡ್ಕೊಳ್ತಾ ಹೋಗುವಾಗ. ಸೊ ಅಂಥ ಸ್ಯಾಟಲೈಟ್ಗಳಿಗೆ ನಾವು ರೀಕನ್ಸೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೀವಿ. ಸೊ ಅರ್ತ್ ಅಬ್ಸರ್ವೇಟರಿ ಸ್ಯಾಟಲೈಟ್ಸ್, ವೆದರ್ ಸ್ಯಾಟಲೈಟ್, ಕಮ್ಯುನಿಕೇಷನ್ ಸ್ಯಾಟಲೈಟ್, ನ್ಯಾವಿಗೇಷನ್ ಸ್ಯಾಟಲೈಟ್, ಅಸ್ಟ್ರಾನಮಿಕಲ್ ಸ್ಯಾಟಲೈಟ್ ಮತ್ತು ರೀಕನ್ಸೆನ್ಸ್ ಸ್ಯಾಟಲೈಟ್ ಅಂತೇಳಿ. ಇದು ಕಾರ್ಯನಿರ್ವಹಿಸಿದ ಪ್ರಕಾರ ನಾವು ವಿಂಗಡಿಸಿದ್ವಿ. ಇಂದು ನೆಕ್ಸ್ಟ್ ಬರೋದು ಆರ್ಬಿಟ್ಗಳ ಮೇಲೆ, ಕಕ್ಷ ಅಥವಾ ಕಕ್ಷೆಗಳ ಮೇಲೆ, ಕಕ್ಷೆಗಳ ಮೇಲೆ ಯಾವ ರೀತಿ ನಾವು ಸ್ಯಾಟಲೈಟ್ಗಳನ್ನ ವಿಂಗಡಿಸ್ತಾ ಹೋಗ್ತೀವಿ ಅಂತೇಳಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಾವು ನೋಡ್ಕೋಬೇಕಾಗಿರೋದು ಆರ್ಬಿಟ್ ಅಂದರೆ ಏನು ಅಂತೇಳಿ. ಆರ್ಬಿಟ್ ಅಂದರೆ ಏನು ಅಂತೇಳಿ, ಅ ಕ್ಲೋಸ್ ಅಂಡ್ ಸರ್ಟೇನ್ ಪಾತ್ ಓವರ್ ವಿಚ್ ಅ ಸ್ಯಾಟಲೈಟ್ ರಿವಾಲ್ವ್ಸ್ ಅರೌಂಡ್ ಅ ಪ್ಲಾನೆಟ್ ಅಂತ ಹೇಳ್ತಾರೆ. ಅ ಕ್ಲೋಸ್ಡ್ ಅಂಡ್ ಸರ್ಟೇನ್ ಪಾತ್ ಅರೌಂಡ್ ವಿಚ್ ಓವರ್ ವಿಚ್ ಸ್ಯಾಟಲೈಟ್ ರಿವಾಲ್ವ್ಸ್ ಅರೌಂಡ್ ಅ ಪ್ಲಾನೆಟ್. ಯಾವುದೇ ಒಂದು ಉಪಗ್ರಹ ಇನ್ನೊಂದು ಗ್ರಹದ ಸುತ್ತ ನಿರ್ದಿಷ್ಟವಾದ ಒಂದು ದಾರಿಯಲ್ಲಿ ಸುತ್ತಾ ಇರುತ್ತಲ್ಲ, ಆ ನಿರ್ದಿಷ್ಟವಾದ ಒಂದು ದಾರಿ ಆ ಪಾತಿಗೆ ಆರ್ಬಿಟ್ ಅಂತ ಕರೀತಾರೆ ಅಥವಾ ಕಕ್ಷೆಗಳು ಅಂತ ಕರೀತಾ ಇರ್ತಾರೆ. ಈ ಕಕ್ಷೆಗಳು ಕೂಡ ಎರಡು ರೀತಿ ಇರ್ತವೆ. ಒಂದು ಹೈಟ್ ಮೇಲೆ, ಅರ್ತ್ ಸರ್ಫೇಸಿಂದ ಭೂಮಿಯಿಂದ ಎಷ್ಟು ಹೈಟ್ಗಳಲ್ಲಿ ಇದು ನಮಗೆ ಲಭ್ಯ ಹೋಗ್ತಾ ಹೋಗ್ತದೆ ಅದಕ್ಕೆ ಆನ್ ದಿ ಬೇಸಿಸ್ ಆಫ್ ಹೈಟ್ ಒಂದು ಬೇರೆ ವಿಂಗಡಿಸ್ತಾರೆ, ಇನ್ನೊಂದು ಆನ್ ದಿ ಬೇಸಿಸ್ ಆಫ್ ಪಾತ್ ಯಾವ ದಾರಿಯಲ್ಲಿ ಯಾವ ರೀತಿಯಲ್ಲಿ ಅದು ತಿರುಗ್ತಾ ಹೋಗ್ತದೆ ಅಂತೇಳಿ. ಉದಾಹರಣೆ ಇದರಲ್ಲಿ ಬರೋದು ಪೋಲಾರ್ ಆರ್ಬಿಟ್ ಮತ್ತು ಇಕ್ವಿಟೋರಿಯಲ್ ಆರ್ಬಿಟ್ ಅಂತೇಳಿ. ಪೋಲಾರ್ ಆರ್ಬಿಟ್ ಮತ್ತು ಇಕ್ವಿಟೋರಿಯಲ್ ಆರ್ಬಿಟ್ ಅಂತೇಳಿ. ಈ ಪೋಲಾರ್ ಆರ್ಬಿಟ್ ಮತ್ತು ಇಕ್ವೇಟರ್ ಆರ್ಬಿಟ್ಗಳು ಬಂದು ಏನಂದರೆ, ಅರ್ತ್ ಇದೆ, ಅರ್ತ್ ಇದೆ, ಹೌದಾ. ಈ ರೀತಿ ಇಕ್ವೇಟರಲ್ಲಿ ಆಗಿ ಹೋಗುವಂಥ ಯಾವ ಸ್ಯಾಟಲೈಟ್ಗಳಿರುತ್ತೆ ಅಥವಾ ಈ ಪಾತ್ ಏನಿದೆ ಇದಕ್ಕೆ ಇಕ್ವೇಟೋರಿಯಲ್
ಆರ್ಬಿಟ್ ಅಂತ ಕರೀತಾರೆ. ಅದೇ ನಾರ್ತ್ ಟು ಸೌತ್ ಹೋಗುವಂತ ಏನಿರ್ತಾವಲ್ಲ ಅವಕ್ಕೆ ಪೋಲಾರ್ ಆರ್ಬಿಟ್ ಅಂತ ಕರೀತಾರೆ. ನಾರ್ತ್ ಟು ಸೌತ್ ಹೋಗುವಂತಕ್ಕೆ ಪೋಲಾರ್ ಆರ್ಬಿಟ್ಗಳಂತ ಅಂತ ಕರಿತಾ ಹೋಗ್ತಾ ಇರ್ತಾರೆ. ಓಕೆನಾ? ಸೊ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಕೊಳ್ತಾ ಹೋಗುವ ನಾವು ಈ ಆರ್ಬಿಟ್ಗಳ ಬಗ್ಗೆ ನಾವು ವಿಂಗಡಿಸ್ಕೊಂಡು ಹೋಗುತ್ತೆ ಮುಂಚೆ ಕೆಲವೊಂದು ಕೆಪ್ಲರ್ ನಿಯಮಗಳ ಬಗ್ಗೆ ನಾವು ನೋಡ್ಕೊತ ಹೋಗೋಣ. ಬೇಸಿಕ್ ಫಿಸಿಕ್ಸ್ ಸೈನ್ಸಲ್ಲಿ ಕೂಡ ಇದು ಬಂದಿರುತ್ತೆ ಕೆಪ್ಲರ್ಸ್ ಲಾ ಅಂತೇಳಿ. ಇದು ಯಾಕೆ ನಾವು ನೋಡ್ಕೋಬೇಕಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ ಯಾಕೆ ಉಪಗ್ರಹ ಕೆಳಗೆ ಬೀಳೋದಿಲ್ಲ, ಅದಕ್ಕೆ ನಮಗೆ ಕೆಪ್ಲರ್ಸ್ ಲಾ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಮಾಹಿತಿ ಕೊಡ್ತದೆ. ಓಕೆ, ಕೆಪ್ಲರ್ಸ್ ಫಸ್ಟ್ ಲಾ ಏನು ಹೇಳ್ತದೆ? ದ ಆರ್ಬಿಟ್ ಆಫ್ ಅ ಪ್ಲಾನೆಟ್ ಈಸ್ ಅನ್ ಎಲಿಪ್ಸ್ ವಿತ್ ದ ಸನ್ ಎಟ್ ಎನಿ ಒನ್ ಆಫ್ ದ ಫೋಕಲ್ ಪಾಯಿಂಟ್ ಅಂತೇಳಿ. ಉಪಗ್ರಹದ ಒಂದು ಕಕ್ಷೆಯು ಯಾವಾಗಲೂ ಎಲಿಪ್ಸ್ ಫಾರ್ಮೆಟ್ನಲ್ಲಿ ಇರ್ತದೆ ಅಂತೇಳಿ. ದೀರ್ಘಾವೃತ್ತಿ, ಎಲಿಪ್ಸ್ ಅಂದರೆ ದೀರ್ಘಾವೃತ್ತಿಯ ಆಕಾರದಲ್ಲಿ ಇರ್ತದೆ. ಸನ್ ಯಾವುದೋ ಒಂದು ಫೋಸಿ ಪಾಯಿಂಟಲ್ಲಿ ಇರ್ತದೆ ಅಂತೇಳಿ, ಒಂದು ಫೋಕಲ್ ಪಾಯಿಂಟಲ್ಲಿ ಇರ್ತದೆ. ಇಲ್ಲಿ ಉದಾಹರಣೆ, ಇದೊಂದು ಎಲಿಪ್ಸ್ ದೀರ್ಘಾವೃತ್ತಿಯಾಗಿರ್ತದೆ, ಹೌದಾ? ಇದರಲ್ಲಿ ಸನ್ ಒಂದು ಫೋಕಲ್ ಪಾಯಿಂಟಲ್ಲಿ ಇರ್ತದೆ. ಕೆಪ್ಲರ್ಸ್ನ ಎರಡನೇ ನಿಯಮ ಹೇಳ್ತದೆ, ಅ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ಅ ಪ್ಲಾನೆಟ್ ಎಟ್ ದ ಅಂಡ್ ದ ಸನ್ ಸ್ವೀಪ್ಸ್ ಔಟ್ ಈಕ್ವಲ್ ಏರಿಯಾಸ್ ಡ್ಯೂರಿಂಗ್ ದಿ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಂತೇಳಿ. ಬಹಳ ತಲೆ ಕೆಡಿಸ್ಕೊಳಂಗಿಲ್ಲ ಇದರಲ್ಲಿ. ಏನಿದೆ ಕೆಪ್ಲರ್ಸ್ ಎರಡನೇ ನಿಯಮ ಏನು ಏನು ಹೇಳ್ತಾ ಇದೆ ಅಂದರೆ, ಇದು ಅರ್ತ್, ಇದು ಸನ್, ಭೂಮಿ ಇಲ್ಲಿಂದ ಇಲ್ಲಿಗೆ ಮುಟ್ಟಲಿಕ್ಕೆ ಒಂದು ತಿಂಗಳು ತಗೊಂಡರೆ, ಸಪೋಸ್ ಒಂದು ಲೈನ್ ಅನ್ನು ಜಾಯ್ ಒಂದು ಹಗ್ಗವನ್ನು ಕಟ್ಟಿದಾಗ, ಸೂರ್ಯನಿಂದ ಭೂಮಿಗೆ ಒಂದು ಹಗ್ಗವನ್ನು ಕಟ್ಟಿದಾಗ, ಭೂಮಿ ಒಂದು ತಿಂಗಳ ಕಾಲ ಒಂದು ನಿರ್ದಿಷ್ಟವಾದ ಹಾದಿಯಲ್ಲಿ ಹೋಗ್ತಾ ಇರುವಾಗ ಏನು ಈ ಏರಿಯಾ ಸ್ವೀಪ್ ಆಗುತ್ತೆ, ಈ ಪ್ರದೇಶವನ್ನು ಏನದು ಆಕ್ರಮಿಸ್ತದಲ್ಲ, ಇದೇ ಬೇರೆ ಕಡೆ ಆಕ್ರಮಿಸ್ಕೊಳ್ಳುವಾಗ ಇಷ್ಟೇ ಏರಿಯಾ ಇದೇ ಏರಿಯಾಗಳನ್ನು ಆಕ್ರಮಿಸಿದಾಗ ಸೇಮ್ ಟೈಮ್ ಇಂಟರ್ವಲ್ ತಗೊಳುತ್ತೆ, ಸೇಮ್ ಒಂದು ತಿಂಗಳು ತಗೊಳುತ್ತೆ. ಅಂದರೆ ಪ್ರತಿಯೊಂದು ತಿಂಗಳಿಗೂ ನಿರ್ದಿಷ್ಟವಾದ ಇಷ್ಟೇ ಏರಿಯಾನ ಅದು ಕವರ್ ಮಾಡ್ತಾ ಹೋಗ್ತದೆ. ಓಕೆ, ಇನ್ನೊಂದ್ಸತಿ ಹೇಳ್ತೀನಿ, ಅ ಲೈನ್ ಜಾಯ್ನಿಂಗ್ ಫ್ರಮ್ ಸನ್ ಟು ದಿ ಅರ್ತ್ ಆರ್ ಫ್ರಮ್ ಸನ್ ಟು ದ ಎನಿ ಪ್ಲಾನೆಟ್, ಓಕೆ, ಸ್ವೀಪ್ಸ್ ಕವರ್ಸ್ ದ ಸೇಮ್ ಏರಿಯಾ ಈಕ್ವಲ್ ಟು ದ ಸೇಮ್ ಏರಿಯಾ ಕವರ್ಡ್ ಡ್ಯೂರಿಂಗ್ ದ ಸೇಮ್ ಇಂಟರ್ವಲ್ ಟೈಮ್. ಒಂದು ತಿಂಗಳಲ್ಲಿ ಎಷ್ಟು ಕವರ್ ಆಗ್ತದೆ, ಸೇಮ್ ಅದೇ ಏರಿಯಾ ಕೂಡ ನೆಕ್ಸ್ಟ್ ಇನ್ನೊಂದು ತಿಂಗಳಲ್ಲಿ ಕೂಡ ಕವರ್ ಆಗ್ತಾ ಹೋಗ್ತದೆ. ಆಯ್ತಾ? ಇದರ ನೆಕ್ಸ್ಟ್ ನಾವು ನೋಡ್ಕೊತ ಹೋಗುವಾಗ ಕೆಪ್ಲರ್ಸ್ ಮೂರನೇ ಲಾ ಬಹಳ ಇಂಪಾರ್ಟೆಂಟ್ ಆದ ಒಂದು ಲಾ ಇದು. ನಿಮಗೆ ಸೀಸನ್ಗಳು ಯಾವ ರೀತಿ ಬರ್ತದೆ, ಹೌದಾ, ನಮ್ಮ ಬೇಸಿಗೆ ಕಾಲ ಚಳಿಗಳು ಯಾವ ರೀತಿ ಯಾಕೆ ಬರ್ತದೆ ಅಥವಾ ಯಾವ ರೀತಿ ಬರ್ತದೆ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗ್ತಾ ಹೋಗ್ತದೆ. ಇಲ್ಲಿ ಉದಾಹರಣೆ, ಕೆಪ್ಲರ್ಸ್ ಮೂರನೇ ಲಾ ಏನು ಹೇಳ್ತದೆ? ದ ಸ್ಕ್ವೇರ್ ಆಫ್ ದ ಆರ್ಬಿಟಲ್ ಪೀರಿಯಡ್ ಆಫ್ ಅ ಪ್ಲಾನೆಟ್ ಈಸ್ ಪ್ರಪೋರ್ಷನ್ ಟು ದ ಕ್ಯೂಬ್ ಆಫ್ ಅ ಸೆಮಿ ಮೇಜರ್ ಆಕ್ಸಿಸ್ ಆಫ್ ಇಟ್ಸ್ ಆರ್ಬಿಟ್. ಸರ್, ಇದು ಭಾಳ ಟೆಕ್ನಿಕಲ್ ಆಯ್ತು, ನಮಗೆ ಇದು ಅರ್ಥ ಆಗ್ತಾ ಇಲ್ಲ. ಸಿಂಪಲ್ ವರ್ಡ್ಸಲ್ಲಿ ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ನಾನು, ಟಿ ಸ್ಕ್ವೇರ್ ಈಸ್ ಪ್ರಪೋರ್ಷನಲ್ ಟು ದಿ ಎ ಕ್ಯೂಬ್ ಅಂತ. ದ ಟೈಮ್ ಟೇಕನ್ ಬೈ ಎನಿ ಪ್ಲಾನೆಟ್ ಗಿವ್ಸ್ ಯು ದಿ ಡಿಸ್ಟೆನ್ಸ್ ಆಫ್ ದಟ್ ಪ್ಲಾನೆಟ್ ಫ್ರಮ್ ದಿ ಸನ್ ಅಂತೇಳಿ. ಸರ್, ಮತ್ತೆ ಸೀಸನ್ ಯಾವ ರೀತಿ ಬದಲಾಗ್ತದೆ? ಇದು ನಮ್ಮ ಫೋಕಲ್ ಪಾಯಿಂಟ್, ಇದೊಂದು ಎಲಿಪ್ಸು ದೀರ್ಘಾವೃತ್ತಿ, ಇದು ಫೋಕೈ ಫೋಕಲ್ ಪಾಯಿಂಟ್, ಇಲ್ಲೊಂದಿರುತ್ತೆ ಹೌದಾ. ಈ ಸ್ಯಾಟಲೈಟ್ ಆಗಿರ್ಬೋದು ಅಥವಾ ಅರ್ತ್ ಆಗಿರ್ಬೋದು, ಇದು ನಾವು ಅರ್ತ್ ಅಂತಲೇ ಕನ್ಸಿಡರ್ ಮಾಡಿದ್ರೆ, ಓಕೆ, ಇದು ತಿರುಗ್ತಾ ಇದೆ, ಲೆಟ್ಸ್ ಕನ್ಸಿಡರ್ ದಿಸ್ ಆಸ್ ಅ ಸನ್, ಓಕೆ, ಅರ್ತ್, ಇದು ತಿರುಗ್ತಾ ಇದೆ. ದೂರ ಇದ್ದಾಗ ಸ್ಲೋ ಆಗುತ್ತೆ ಇದ್ರದ್ದು, ಅದೇ ಹತ್ತಿರ ಬಂದಾಗ ಇದ್ರ ಸ್ಪೀಡು ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಪೀಡು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಯೂಶ್ವಲಿ ಡಿಸೆಂಬರ್ ಟು ಜನವರಿ ನಾವು ಅರ್ತು ಸನ್ನಿನ ಹತ್ತಿರ ಇರ್ತೀವಿ, ಸೂರ್ಯನ ಹತ್ತಿರ ಇರ್ತಾ ಹೋಗ್ತಾ ಇರ್ತದೆ. ಸೊ ಕೆಪ್ಲರ್ ಒಂದನೇ ನಿಯಮ, ಎರಡನೇ ನಿಯಮ, ಮೂರನೇ ನಿಯಮ ನೋಡಿದ್ವಿ. ಕೆಪ್ಲರ್ ಒಂದನೇ ನಿಯಮ ಏನೇಳುತ್ತೆ? ಯಾವುದೇ ಒಂದು ಉಪಗ್ರಹ ಸೂರ್ಯ ಆಗಿರ್ಬೋದು ಅಥವಾ ಭೂಮಿ ಆಗಿರ್ಬೋದು, ಅದು ಚಲಿಸುವ ಒಂದು ಪಾತ ದೀರ್ಘಾವೃತ್ತಿಯಲ್ಲಿರ್ತದೆ ಅಂತೇಳಿ. ಕೆಪ್ಲರ್ ಎರಡನೇ ಲಾ ಏನು ಹೇಳುತ್ತೆ ನಮ್ಗೆ, ಎರಡನೇ ನಿಯಮ ಏನೇಳುತ್ತೆ? ಒಂದು ಲೈನ್ ಅಥವಾ ಒಂದು ಹಗ್ಗ ಕಟ್ಟಿದಾಗ, ಫಾರ್ ಎಕ್ಸಾಂಪಲ್ ಸೂರ್ಯನಿಂದ ಒಂದು ಭೂಮಿಗೆ ಒಂದು ಹಗ್ಗ ಕಟ್ಟಿದಾಗ ಅದು ಏನು ಏರಿಯನ ಕವರ್ ಮಾಡುತ್ತೆ ಒಂದು ತಿಂಗಳಲ್ಲಿ, ಅಷ್ಟೇ ಏರಿಯಾ ನೆಕ್ಸ್ಟ್ ತಿಂಗಳಲ್ಲೂ ಕೂಡ ಕವರ್ ಮಾಡ್ತಾ ಹೋಗುತ್ತದೆ, ಈಕ್ವಲ್ ಇಂಟರ್ವಲ್ಸ್ ಅಂತೇಳಿ. ಮೂರನೇ ಲಾ ಏನು ಹೇಳ್ತದೆ ಅಂದರೆ ನಮಗೆ, ದ ಟೈಮ್ ಟೇಕನ್ ಬೈ ಎನಿ ಪ್ಲಾನೆಟ್ ಟು ರಿವಾಲ್ವ್ ಅಟ್ ದ ಸನ್ ಈಸ್ ಪ್ರಪೋರ್ಷನ್ ಟು ದ ಡಿಸ್ಟೆನ್ಸ್ ಆಫ್ ದಟ್ ಪ್ಲಾನೆಟ್ ಫ್ರಮ್ ದ ಸನ್, ಓಕೆ, ಅದು ಪ್ರಪೋರ್ಷನ್ ಕೊಡ್ತಾ ಹೋಗುತ್ತೆ. ಸೊ ಈ ಮೂರು ಲಾಗಳಿಂದ ನಾವು ಒಂದು ಥಿಯರಿನ ನಾವು ಕಂಡುಹಿಡಿತಾ ಬಂದ್ವಿ, ಈ ಉಪಗ್ರಹನ ಚಲಾವಣೆ ಮಾಡುವಾಗ ಒಂದು ನಮಗೆ ನಿರ್ದಿಷ್ಟ ಒಂದು ಗೊತ್ತಾಯ್ತು. ಅವಾಗ ನಮಗೆಲ್ಲರಿಗೂ ಗೊತ್ತಿದೆ ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫುಗಲ್ ಫೋರ್ಸ್ ಬಗ್ಗೆ, ಹೌದಾ, ಕೇಂದ್ರಾಭಿಮುಖ ಮತ್ತು ಕೇಂದ್ರಪಗಾಮಿ ಬಲಗಳ ಬಗ್ಗೆ ನಮಗೆ ಗೊತ್ತೇ ಇದೆ. ಏನು ಸೆಂಟ್ರಿಪಿಟಲ್ ಫೋರ್ಸ್ ಸೆಂಟ್ರಿಫುಗಲ್ ಫೋರ್ಸು?
ಒಂದು ಸುತ್ತುತ್ತಿರುವಾಗ ಒಬ್ಬ ಈಗ ಸಪೋಸ್ ನೀವೇ ಒಂದು ಕೈಯಲ್ಲಿ ಒಂದು ಹಗ್ಗ ಕಟ್ಕೊಂಡಿದ್ದೀರಿ, ಆ ಹಗ್ಗಕ್ಕೆ ಮುಂದೆ ಒಂದು ಕಲ್ಲನ್ನು ಕೊಟ್ಕೊಂಡಿದ್ದೀರಿ, ನೀವು ತಿರುಗಿಸ್ತಾ ಇರುವಾಗ ಅದು ಸರ್ಕಲ್ ಆವೃತ್ತಿಯಲ್ಲಿ ಹೋಗ್ತಾ ಇರ್ತದೆ, ಸರ್ಕಲ್ ಆವೃತ್ತಿಯಲ್ಲಿ ಹೋಗ್ತಾ ಇರುತ್ತೆ. ಇಲ್ಲಿ ಮೂರು ಫೋರ್ಸ್ಗಳು ಆಗ್ತಾ ಇರ್ತವೆ, ಮೂರು ಫೋರ್ಸ್ಗಳು ಅಥವಾ ಮೂರು ಬಲಗಳು ಪ್ಲೇ ಆಗ್ತಾ ಇರುತ್ತೆ. ಒಂದು ಸೆಂಟ್ರಿಪಿಟಲ್ ಫೋರ್ಸು, ಇನ್ನೊಂದು ಸೆಂಟ್ರಿಫಿಕಲ್ ಫೋರ್ಸು, ಇನ್ನೊಂದು ಇನರ್ಷಿಯಾ, ಟ್ಯಾಂಜೆನ್ಷಿಯಲ್ ಇನರ್ಷಿಯಾ, ಸ್ಪರ್ಶರ್ಷ ಬಲ ಅಂತೇನು ಹೇಳ್ತೀವಿ ನಾವು, ಹೌದಾ. ಈ ಟ್ಯಾಂಜೆನ್ಷಿಯಲ್ ಇನರ್ಷಿಯಾ ಫೋರ್ಸ್ ಇರುತ್ತೆ. ಓಕೆ, ಇದೇ ಥಿಯರಿ ಮೇಲೆ ನಾವು ಉಪಗ್ರಹಗಳ ಚಲಾವಣೆ ಕೂಡ ನಾವು ಮಾಡ್ತೇವೆ. ಭೂಮಿಯಿಂದ ನಾವು ಒಂದು ಯಾವಾಗೊಂದು ಉಪಗ್ರಹನ ಬಿಡ್ತೀವಿ ಅಲ್ಲಿ, ಓಕೆ, ಇದು ಇದೇನಿದೆ ಅಲ್ಲ, ಇದು ಆರ್ಬಿಟ್ ಆಗುತ್ತೆ, ಕಕ್ಷೆ ಆಗುತ್ತೆ. ಇದು ಒಂದು ಪ್ರತಿಯೊಂದು ಸ್ಯಾಟಲೈಟ್ಗೂ ಅದರದೇ ಆದ ಒಂದು ವೆಲಾಸಿಟಿ ಇರುತ್ತೆ, ಆ ಸ್ಯಾಟಲೈಟ್ದು ಆರ್ಬಿಟಲ್ ವೆಲಾಸಿಟಿ ಇರುತ್ತೆ, ಆರ್ಬಿಟಲ್ ವೆಲಾಸಿಟಿ ಇರುತ್ತೆ. ಓಕೆ, ಸೊ ಈ ಸೆಂಟ್ರಿಪಿಟಲ್ ಫೋರ್ಸ್ ಬಂದು ನಥಿಂಗ್ ಬಟ್ ಜಿ ಗ್ರಾವಿಟೇಷನ್ ಫಾರ್ ಗುರುತ್ವಾಕರ್ಷಣ, ಹೌದಾ. ಸೊ ಈ ಇನರ್ಷಿಯಾ ಏನಿರುತ್ತಲ್ಲ, ಈ ಆರ್ಬಿಟಲ್ ವೆಲಾಸಿಟಿ ಇಸ್ ನಥಿಂಗ್ ಬಟ್ ವಾಟ್ ಗಿವ್ಸ್ ದ ಇನರ್ಷಿಯಾ ಟು ದ ಸ್ಯಾಟಲೈಟ್. ಸೊ ಆ ಇಲ್ಲಿ ಮೂರು ಒಂದು ಕಂಡೀಷನ್ಸ್ ಬರುತ್ತೆ, ಒಂದು ಜಿ ಅಂದರೆ ಗುರುತ್ವಾಕರ್ಷಣೆ ಆರ್ಬಿಟಲ್ ವೆಲಾಸಿಟಿಗಿಂತ ಜಾಸ್ತಿ ಇದ್ದಾಗ, ಇನ್ನೊಂದು ಗುರುತ್ವಾಕರ್ಷಣೆ ಆರ್ಬಿಟಲ್ ವೆಲಾಸಿಟಿಗಿಂತ ಕಡಿಮೆ ಇದ್ದಾಗ, ಇನ್ನೊಂದು ಗುರುತ್ವಾಕರ್ಷಣೆ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಆಗಿದ್ದಾಗ, ಆರ್ಬಿಟಲ್ ವೆಲಾಸಿಟಿಗೆ ಆರ್ಬಿಟಲ್ ವೆಲಾಸಿಟಿ ಬ್ಯಾಲೆನ್ಸ್. ಆರ್ಬಿಟಲ್ ವೆಲಾಸಿಟಿ ಅಂದ್ರೆ ಏನು, ಆ ಉಪಗ್ರಹ ಚಲಿಸುವ ಒಂದು ವೇಗ, ಆ ಉಪಗ್ರಹವು ಆ ಕಕ್ಷೆಯಲ್ಲಿ ಆ ಉಪಗ್ರಹ ಏನು ಚಲಿಸ್ತಾ ಇದೆ ವೇಗ, ಅದಕ್ಕೆ ಆರ್ಬಿಟಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸಪೋಸ್ ಗುರುತ್ವಾಕರ್ಷಣೆ ಜಾಸ್ತಿ ಇತ್ತಪ್ಪ, ಆರ್ಬಿಟಲ್ ವೆಲಾಸಿಟಿಗಿಂತ ಗುರುತ್ವಾಕರ್ಷಣೆ ಆ ಇದ್ರ ಮೇಲೆ ಆ ಸ್ಯಾಟ್ ಉಪಗ್ರಹಗಳ ಮೇಲೆ ಜಾಸ್ತಿ ಇದ್ದಾಗ ಏನಾಗುತ್ತೆ, ಬಂದು ಕೆಳಗಡೆ ಬೀಳುತ್ತೆ. ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಇದ್ರೆ ಬಂದು ಉಪಗ್ರಹ ಏನಾಗುತ್ತೆ, ಭೂಮಿಗೆ ಬಂದು ಕೆಳಗೆ ಬೀಳುತ್ತೆ. ಅದೇ ಗ್ರಾವಿಟೇಷನ್ ಫೋರ್ಸ್ ಕಡಿಮೆ ಇತ್ತು ಬಟ್ ಆರ್ಬಿಟಲ್ ವೆಲಾಸಿಟಿ ಜಾಸ್ತಿ ಇತ್ತಪ್ಪ ಅಂದಾಗ ಅದು ಹಾರು ಹೋಗುತ್ತೆ, ಹಾರ್ತಾ ಹೋಗ್ಬಿಡುತ್ತೆ, ಆ ಉಪಗ್ರಹವು ಹಾರ್ತಾ ಹೋಗ್ಬಿಡುತ್ತೆ. ಸೊ ಈ ಎರಡೂ ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೋಸ್ಕರ ದ ಸ್ಪೀಡ್ ಆಫ್ ದ ಆರ್ಬಿಟಲ್ ವೆಲಾಸಿಟಿ ಅಥವಾ ದ ಸ್ಪೀಡ್ ಆಫ್ ದ ಸ್ಯಾಟಲೈಟ್ನ ಅವರು ಯಾವ ರೀತಿ ಸೆಟ್ ಮಾಡಿರ್ತಾರಂದ್ರೆ, ಆ ಕಕ್ಷೆಯಲ್ಲಿ ಅದೇ ನಿರ್ದಿಷ್ಟವಾದ ದಾರಿಯಲ್ಲಿ ಆ ಉಪಗ್ರಹ ರಿವಾಲ್ವ್ ಆಗ್ತಾ ಹೋಗ್ಬೇಕು, ರೊಟೇಟ್ ಆಗ್ತಾ ಹೋಗ್ಬೇಕು. ಅದಕ್ಕೋಸ್ಕರನೇ ಅದನ್ನು ಈ ಬ್ಯಾಲೆನ್ಸ್ ಮಾಡ್ತೀವಿ. ದಿಸ್ ಇಸ್ ದ ಥಿಯರಿ ಬಿಹೈಂಡ್ ಹೌ ದ ಸ್ಯಾಟಲೈಟ್ ರಿಮೇನ್ಸ್ ಇನ್ ದಿ ಆರ್ಬಿಟ್, ರಿಮೇನ್ಸ್ ಇನ್ ದಿ ಸ್ಪೇಸ್. ಯಾಕದು ಕೆಳಗೆ ಬಿಡಲ್ಲ, ಅದಕ್ಕೆ ಯಾಕದು ಹಾರ ಹೋಗುತ್ತೆ, ಹಾರ ಹೋಗಲ್ಲ ಅಂತ ಹೇಳ್ತೀವಿ, ಬಿಕಾಸ್ ಈ ಥಿಯರಿ ಇರುತ್ತೆ. ಈ ಥಿಯರಿ ನಮಗೆ ಬಂದಿದ್ದು ಕೆಪ್ಲರ್ ನಿಯಮಗಳ ಪ್ರಕಾರ ಕಡೆಯಿಂದ. ಎಲ್ಲಿಂದ ಬಂದಿದ್ದು ನಮಗೆ, ಕೆಪ್ಲರ್ ನಿಯಮಗಳ ಕಡೆಯಿಂದ ಅಂತ. ಸೊ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಮತ್ತೆ ಅದೇ ಕಕ್ಷೆಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ನಾವು ಹೇಳಿದೆ ಒಂದು ಹೈಟ್ ಬೇಸಸ್ ಕಕ್ಷೆ ಬೇರೆ, ಆರ್ಬಿಟ್ಗಳು ಬೇರೆ ಇರುತ್ತೆ, ಇನ್ನೊಂದು ಅದರ ಪೋಲಾರ್ ಆರ್ಬಿಟ್ ಅಥವಾ ಅದ್ರ ಯಾವ ರೀತಿ ಪಾತಲ್ಲಿ ಹೋಗುತ್ತೆ, ಒಂದು ಇಕ್ವೇಟರಲ್ ಆರ್ಬಿಟ್ ಮತ್ತು ಇನ್ನೊಂದು ಪೋಲಾರ್ ಆರ್ಬಿಟ್ ಅಂತೇಳಿ. ಹೈಟ್ಗಳ ಪ್ರಕಾರ ನೋಡ್ತಾ ಹೋಗುವಾಗ ನಮಗೆ ಇದಿಷ್ಟು ಸಿಗುತ್ತೆ ಆನ್ ದಿ ಬೇಸಿಸ್ ಆಫ್ ಹೈಟ್. ಓಕೆ, ಇಲ್ಲಿ ನೋಡ್ತಾ ಹೋಗುವಾಗ ಇದು ಅರ್ತ್ ಸರ್ಫೇಸ್ ಇದೆ, ಇಲ್ಲಿ 100 ಕಿಲೋಮೀಟರ್ಗೆ ಒಂದು ಕರ್ಮನ್ ಲೈನ್ ಅಂತ ಬರುತ್ತೆ. ನಾವೆಲ್ಲರೂ ಕೇಳಿರ್ತೀವಿ, ಭಾಳ ಸತಿ ಕ್ವಶನ್ಸ್ ಕೇಳಿದ್ದಾರೆ, ಕರ್ಮನ್ ಲೈನ್ ಅಂದರೆ ಏನು ಅಂತೇಳಿ. ಕರ್ಮನ್ ಲೈನ್ ಅಂದ್ರೆ ಏನು, ಅದು ಅದರ ಕಾರ್ಯಕ್ಷಮತೆ ಏನು, ಅದು ಏನದು ಲೈನ್, ಅದು ಲೈನ್ ಇಲ್ಲ ನಿಜವಾಗ್ಲು. ನೀವು ಆಕಾಶ ನೋಡಿದ ಒಂದು ಲೈನ್ ಕಾಣಿಸುತ್ತಾ, ಇಲ್ಲ ಕರ್ಮನ್ ಲೈನ್ ಅಲ್ಲ, ಅದು ಲೈನ್ ಅಲ್ಲ, ಬರೀ ಕರ್ಮನ್ ಲೈನ್ ಅಂತ ನಾವು ವೈಜ್ಞಾನಿಕವಾಗಿ ಹೇಳ್ತೀವಿ. 100 ಕಿಲೋಮೀಟರ್ಗೆ ಕರ್ಮನ್ ಲೈನ್ ಇದೆ ಅಂತೇಳಿ. ಎಲ್ಲಿಗೆ? 100 ಕಿಲೋಮೀಟರ್. ಇದನ್ನು ಕೊಟ್ಟಿದ್ದು ಥಿಯೋಡರ್ ವಾನ್ ಕರ್ಮನ್ ಅಂತೇಳಿ, ಒಬ್ಬ ಏರೋನಾಟಿಕಲ್ ಇಂಜಿನಿಯರ್. ಯಾಕೆಂದ್ರೆ ಈ 100 ಕಿಲೋಮೀಟರ್ನಿಂದ ಆಚೆ ಹೋದಾಗ ಯಾವುದೇ ಒಂದು ಸ್ಪೇಸ್ ಟ್ರಾವೆಲಿಂಗ್ ಮಷೀನ್ ಆಗೋದು, ಅಥವಾ ಏರೋಪ್ಲೇನ್ ಆಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಅದಕ್ಕೆ ಪ್ರಪಲ್ಷನ್ ಸಿಸ್ಟಮ್ ಬೇಕಾಗುತ್ತೆ. ಪ್ರಪಲ್ಷನ್ ಸಿಸ್ಟಮ್ ಇಲ್ಲ ಅಂದರೆ ಅದು ಸ್ಪೇಸಲ್ಲಿ ಹಾರಿ ಹೋದಾಗ ಆಗುತ್ತೆ, ತಾನೇ ಫ್ರೀಯಾಗಿ ಫ್ರೀ ಬಾಡಿಗೆ ತೇಲ್ತಾ ಹೋಗ್ಬಿಡುತ್ತೆ. ಸೊ ಆ ಪ್ರಪಲ್ಷನ್ ಸಿಸ್ಟಮ್ ಬೇಡ ಏರೋಪ್ಲೇನ್ಗಳಿಗೆ, ತಾವೇ ಆಗ ಹೋಗ್ಬೋದು ಅನ್ನೋದು ಈ 100 ಕಿಲೋಮೀಟರ್ ಒಳಗಡೆ ಅಷ್ಟೇ ಏರೋಪ್ಲೇನ್ಗಳು ಚಲಿಸ್ತಾ ಹೋಗ್ತಾ ಇರ್ತವೆ ಈ 100 ಕಿಲೋಮೀಟರ್. ಅದಕ್ಕೋಸ್ಕರ ಇದೊಂದು ಕರ್ಮನ್ ಲೈನ್ ಅಂತ ಒಂದು ಬಂತು. ನೆಕ್ಸ್ಟ್ ಬರೋದು ನಿಯರ್ ಅರ್ತ್ ಆರ್ಬಿಟ್. ನೆಕ್ಸ್ಟ್ ಬರೋದು ನಿಯರ್ ಅರ್ತ್ ಆರ್ಬಿಟ್. ಇಲ್ಲಿ ಯಾವುದೇ ಸ್ಯಾಟಲೈಟ್ಗಳು ನಮಗೆ ಸಿಗುವುದಿಲ್ಲ, ಯಾವುದೇ ಸ್ಯಾಟಲೈಟ್ಗಳು ನಮಗೆ ಸಿಗುವುದಿಲ್ಲ. ಯಾಕೆಂದರೆ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಜಾಸ್ತಿ ಇರುತ್ತೆ, ನಾವು ಆಗಲೇ ನೋಡಿದ್ವಿ ಆರ್ಬಿಟಲ್ ವೆಲಾಸಿಟಿ ನಾವು ಹೆಚ್ಚು ಮಾಡೋಕ್ಕಾಗೋದಿಲ್ಲ. ಸೊ ಗ್ರಾವಿಟೇಷನ್ ಪುಲ್ ಜಾಸ್ತಿ ಇರೋದ್ರಿಂದ ವಾಪಸ್ ಸ್ಯಾಟಲೈಟ್ ಬಂದು ಬೀಳುತ್ತೆ. ಸೊ ನಾವು ಇದಕ್ಕೆ ಈ ಕಕ್ಷೆಗಳಲ್ಲಿ ನಿಯರ್ ಅರ್ತ್ ಆರ್ಬಿಟ್ 600 ಕಿಲೋಮೀಟರ್ ಒಳಗಡೆ ನಾವು ಯಾವುದೇ ಸ್ಯಾಟಲೈಟ್ ಲಾಂಚ್ ಮಾಡಿದ್ರೂ ಅದು ಉಪಯೋಗ ಆಗೋದಿಲ್ಲ. ಸುಮ್ಮನೆ ಅಂತೂ ಸ್ಯಾಟಲೈಟ್ ಲಾಂಚ್ ಮಾಡೋದಿಲ್ಲ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ ಅದಕ್ಕೆ. ಸೊ ಅದು ನಿರ್ದಿಷ್ಟವಾದ ದಾರಿಗೆ ಹೋಗಿ ತಲುಪಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದು ಲೋವರ್ ಅರ್ತ್ ಆರ್ಬಿಟ್. ಯಾವುದು? ಲಿಯೋ, ಲೋವರ್ ಅರ್ತ್ ಆರ್ಬಿಟ್. 2000 ಕಿಲೋಮೀಟರ್ ತನಕ ನಮಗೆ ಸಿಗ್ತದೆ, 2000 ಕಿಲೋಮೀಟರ್ ತನಕ ನಮಗೆ ಸಿಗ್ತದೆ. ಈ ಲೋವರ್ ಅರ್ತ್ ಆರ್ಬಿಟ್ಟಲ್ಲಿ ಸ್ಪೀಡ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಇದು ಇನ್ನೂ ಭೂಮಿಗೆ ಹತ್ತಿರ ಇದೆ.
ಸೊ ಆರ್ಬಿಟಲ್ ವೆಲಾಸಿಟಿ ಜಾಸ್ತಿ ಇರುತ್ತೆ. ಎಷ್ಟು ಮಟ್ಟಿಗೆ ಲೋವರ್ ಅರ್ತ್ ಆರ್ಬಿಟಲ್ಲಿ ಜಾಸ್ತಿ ಇರುತ್ತೆ ಅಂದರೆ, ಈ ಕಕ್ಷೆ ಲೋವರ್ ಆರ್ಬಿಟಲ್ಲಿ ನಾನು ಯಾವುದಾದ್ರು ಒಂದು ಉಪಗ್ರಹ ಬಿಟ್ಟರೆ ಅದು 12-15 ಸತಿ ಭೂಮಿಯನ್ನು ಸುತ್ತುತ್ತೆ, 12-15 ಸತಿ ಭೂಮಿಯನ್ನು ಸುತ್ತುತ್ತಾ ಹೋಗುತ್ತೆ. ಒಂದು ಸಣ್ಣ ಕೇಳ್ತೀನಿ ನಾನು, ಭೂಮಿಯ ಸರ್ಕಂಫರೆನ್ಸ್ ಏನಿದೆ, ಅರ್ಥ್ ಸರ್ಕಂಫರೆನ್ಸ್ ಏನಿದೆ? 40,075 ಕಿಲೋಮೀಟರ್. ಅರ್ಥ್ ಆರ್ಬಿಟಲ್ ಪೀರಿಯಡ್ ಏನಿದೆ? 24 ಅವರ್ಸ್. ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ 23 hours 56 minutes 4 seconds. ಹೌದಾ? ಸೊ ಈ ಲೆಕ್ಕದಲ್ಲಿ ನೋಡ್ಕೊಂತ ಹೋದ್ರೆ, ನಾವು ಈ ಲೆಕ್ಕದಲ್ಲಿ ನೋಡ್ಕೊಂಡು ಹೋದ್ರೆ ಅರ್ತ್ ಎಷ್ಟು ಯಾವ ವೇಗದಲ್ಲಿ ಚಲಿಸ್ತಾ ಹೋಗ್ತದೆ, ಭೂಮಿಯು ಯಾವ ವೇಗದಲ್ಲಿ ಚಲಿಸ್ತಾ ಹೋಗ್ತದೆ, 1650 ಕಿಲೋಮೀಟರ್ ಪ್ರತಿ ಗಂಟೆ. ಅಂದರೆ ಭೂಮಿಯು ಸೊ ಈ ಲೆಕ್ಕದಲ್ಲಿ ನೋಡ್ಕೊತ ಹೋದರೆ ನಾವು ಭೂಮಿಯು 1650 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸ್ತಾ ಹೋಗ್ತಾ ಇರ್ತದೆ. ಓಕೆನಾ? ಸೊ ಇದು ಅದೇ ನಾನು ಹೇಳ್ತಾ ಇದ್ದೆ, ಉಪಗ್ರಹವು ಲೋವರ್ ಅರ್ಥ್ ಆರ್ಬಿಟಲ್ಲಿ 12-15 ಸತಿ, ಈ ವೇಗ ಒಂದು ಸತಿ ತಿರುಗಲಿಕ್ಕೆ, ಈ ಅಂದರೆ ಇದು ಅದ್ರ ಇದರ 12 ಪಟ್ಟಷ್ಟು ಸ್ಯಾಟಲೈಟು ತಿರುಗ್ತಾ ಇರ್ತದೆ, ಸ್ಯಾಟಲೈಟು ತಿರುಗ್ತಾ ಹೋಗ್ತಾ ಇರ್ತದೆ. ನೆಕ್ಸ್ಟ್ ಬರೋದು ಸರ್, ಮತ್ತಾಗಿ ಲೋವರ್ ಅರ್ಥ್ ಆರ್ಬಿಟ್ ಯಾವುದಕ್ಕೆ ಉಪಯೋಗ ಆಗುತ್ತೆ ನಮಗೆ? ನಾವು ಆಗಲೇ ಫಂಕ್ಷನಾಲಿಟಿಯಲ್ಲಿ ನೋಡ್ತಾ ಇದ್ವಿ, ರೀಕನ್ಸೈನ್ ಸ್ಯಾಟಲೈಟು, ನ್ಯಾವಿಗೇಷನ್ ಸ್ಯಾಟಲೈಟು, ಕಮ್ಯುನಿಕೇಷನ್ ಸ್ಯಾಟಲೈಟು, ವೆದರ್ ಸ್ಯಾಟಲೈಟು, ಮ್ಯಾಪಿಂಗ್ ಸ್ಯಾಟಲೈಟ್ಗಳು ಅಂತ ನಾವು ಆರು ಇಸ್ರೋದವ್ರು ಯಾವ ರೀತಿ ಆ ರೀತಿಯಾಗಿ ವಿಂಗಡಿಸಿದ್ದಾರೆ ಫಂಕ್ಷನ್ಸ್ ಮೇಲೆ ಅಂತ ನೋಡಿದೆ. ಹೌದಾ? ಸೊ ಆ ರೀತಿ ನೋಡಿದಾಗ ಇಲ್ಲಿ ನಮಗೆ ರೀಕನ್ಸೈನ್ ಸ್ಯಾಟಲೈಟ್, ಯಾಕೆ ರೀಕನ್ಸೈನ್ ಸ್ಪೈ ಸ್ಯಾಟಲೈಟ್ಗಳು ಯಾಕೆ ನಮ್ಗೆ ಇಲ್ಲೇ ಬಿಡ್ತಾರೆ? ಬಿಕಾಸ್ ಅದು 12-15 ಸತಿ ಹೋಗುವಾಗ ನಮ್ಗೆ ಇಮೇಜ್ಗಳಾಗಿರ್ಬೋದು ಅಥವಾ ಕರೆಕ್ಟಾಗಿ ಒಂದು ಮ್ಯಾಪಿಂಗ್ ಆಗಿರ್ಬೋದು ನಮ್ಗೆ ಸಿಕ್ಬಿಡುತ್ತೆ ಇಲ್ಲಿ ಕರೆಕ್ಟ್. ಸೊ ಅವನ್ನೆಲ್ಲ ಇಲ್ಲಿ ಬಿಡ್ತಾರೆ. ನೆಕ್ಸ್ಟ್ ಬರೋದು 35,000 ಕಿಲೋಮೀಟರ್, 2-35,000 ಕಿಲೋಮೀಟರ್ ತನಕ ಬರುವಂಥ ಆರ್ಬಿಟ್ಗಳಿಗೆಲ್ಲ ಏನಂತಾರೆ, ಮೀಡಿಯಂ ಅರ್ಥ್ ಆರ್ಬಿಟ್ ಅಂತ ಹೇಳ್ತಾರೆ. ಪ್ರಾಕ್ಟಿಕಲಿ ಇಲ್ಲಿ ಯಾವುದೇ ಸ್ಯಾಟಲೈಟ್ಗಳನ್ನು ಜಾಸ್ತಿ ಬಿಡುವುದಿಲ್ಲ, ನಾವು ಸ್ಯಾಟಲೈಟ್ಗಳನ್ನು ಇಲ್ಲಿ ಈ ಕಕ್ಷೆಗಳಲ್ಲಿ ಬಿಡೋಕ್ಕೆ ಹೋಗಲ್ಲ ಜಾಸ್ತಿ. ಇದರದ ಆರ್ಬಿಟಲ್ ಬಂದು ಒಂದು ಸ್ಯಾಟಲೈಟು 2 ಸತಿ ಸುತ್ತುತ್ತೆ, ಈ ಆರ್ಬಿಟಲ್ ಬಿಟ್ಟಾಗ ನಾನು ಭೂಮಿಯನ್ನು 2 ಸತಿ ಸುತ್ತದೆ. ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಹೈಯರ್ ಅರ್ಥ್ ಆರ್ಬಿಟ್ ಅವರ್ ಹೈಯರ್ ಎಲಿಪ್ಟಿಕಲ್ ಆರ್ಬಿಟ್ ಅಂತಲೂ ಕೂಡ ಕೆಲವೊಂದು ಬುಕ್ಗಳಲ್ಲಿ ಕರೀತಾರೆ. ಈ ಹೈಯರ್ ಅರ್ಥ್ ಆರ್ಬಿಟ್ ಬಂದು 36,000 ಕಿಲೋಮೀಟ್ರಿಗೆ ನಮಗೆ ಸಿಗ್ತದೆ. ಇದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ನಮ್ಮಲ್ಲಿ ಬರುವಂಥ ಎಲ್ಲ ಸ್ಯಾಟಲೈಟ್ಗಳು 80% ಸ್ಯಾಟಲೈಟ್ಗಳನ್ನು ನಾವು ಕಮ್ಯುನಿಕೇಷನ್ ನ್ಯಾವಿಗೇಷನ್ ಸ್ಯಾಟಲೈಟ್ಗಳನ್ನು ನಾವು ಬಿಡೋದು ಹೈಯರ್ ಅರ್ಥ್ ಆರ್ಬಿಟಲ್ಲಿ. ಇಲ್ಲಿ ನಮಗೆ ಸಿಗೋದು ಜಿಯೋಸಿಂಕ್ರನಸ್ ಅಥವಾ ಜಿಯೋ ಸ್ಟೇಷನರಿ ಆರ್ಬಿಟ್. ವೆರಿ ಇಂಪಾರ್ಟೆಂಟ್, ಜಿಯೋಸಿಂಕ್ರನಸ್ ಅಥವಾ ಜಿಯೋ ಸ್ಟೇಷನರಿ ಆರ್ಬಿಟ್ಗಳಂತೇಳಿ ಇದೇ ರೀತಿ ನೋಡ್ಕೊತ ಹೋಗ. ಆನ್ ದಿ ಬೇಸಿಸ್ ಆಫ್ ಬಾತ್ ನಾನು ಹೇಳಿದಾಗಲೇ ಪೋಲಾರ್ ಆರ್ಬಿಟ್ ಮತ್ತು ಇಕ್ವೇಟೋರಿಯಲ್ ಆರ್ಬಿಟ್ ಅಂತೇಳಿ, ಪೋಲಾರ್ ಆರ್ಬಿಟ್ ಮತ್ತು ಇಕ್ವೇಟೋರಿಯಲ್ ಆರ್ಬಿಟ್ ಅಂತೇಳಿ. ಈ ರೀತಿ ಇಕ್ವೇಟರ್ ಸುತ್ತ ಹೋಗ್ತಾ ಇದ್ರೆ ಅದು ಇಕ್ವೇಟರಲ್ ಆರ್ಬಿಟ್ ಅಂತ ಕರೆಯುತ್ತೆ. ಪೋಲಾರ್ ಅನ್ನೋದು ಈ ರೀತಿ ನಾರ್ತ್ ಟು ಸೌತ್ ಅಥವಾ ಸೌತ್ ಟು ನಾರ್ತ್ ಹೋಗ್ತಾ ಇದ್ರೆ ಅದಕ್ಕೆ ಪೋಲಾರ್ ಆರ್ಬಿಟ್ ಅಂತ ನಾವು ಕರಿತೀವಿ, ಪೋಲಾರ್ ಆರ್ಬಿಟ್ ಅಂತ ನಾವು ಕರಿತೀವಿ. ಸೊ ಮುಂದೆ ಹೋಗುವಾಗ ಹೋಪ್ಫುಲಿ ಇದು ಅರ್ಥ ಆಯ್ತು ಅನ್ಕೊಳ್ತೀನಿ ನಾನು. ಸೊ ನೆಕ್ಸ್ಟ್ ಹೋಗುವಾಗ ಜಿಯೋ ಸಿಂಕ್ರನ್ಸ್ ಅಂಡ್ ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಬಹಳ ಇಂಪಾರ್ಟೆಂಟ್. ಜಿಯೋ ಸಿಂಕ್ರನ್ಸ್ ಮತ್ತು ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಅಂತೇಳಿ, ಹೌದಾ? ಭೂಸ್ಥಿರ ಮತ್ತು ಇನ್ನೊಂದು ಜಿಯೋ ಸಿಂಕ್ರನ್ಸ್, ಅದು ಸಿಂಕ್ ಆಗ್ತಾ ಇದೆ ಅಂತ. ಇದು 36,000 ಕಿಲೋಮೀಟರ್, ಎರಡೂ ಕೂಡ 36,000 ಕಿಲೋಮೀಟರ್ ರೇಂಜಲ್ಲಿ ಸಿಗುತ್ತೆ ನಮಗೆ. ಓಕೆ, ಒಂದು ಬೇಸಿಕ್ ಎಕ್ಸಾಂಪಲ್ ಫಸ್ಟ್ ಆಗುತ್ತೆ. ಜಿಯೋ ಸಿಂಕ್ರನಸ್, ನಾನು ಇಲ್ಲಿ ಇವತ್ತು ನಿಂತಿದ್ದೀನಿ, ಆಕಾಶಕ್ಕೆ ನೋಡ್ತೀನಿ, ಒಂದು ಸ್ಯಾಟಲೈಟ್ ಕಾಣಿಸ್ತಾ ಇದೆ ನನಗೆ. ಈ ಸ್ಯಾಟಲೈಟು ಮರುದಿನ ನಾನು ಇಲ್ಲೇ ನಿಂತಾಗ ಇದೇ ಸಮಯಕ್ಕೆ ನೋಡಿದಾಗ ಅಷ್ಟೇ ಕಾಣುತ್ತೆ ನನಗೆ. ಓಕೆ, ಮರುದಿನ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ನಾನು ನೋಡ್ತಾ ಇದ್ರದು ನನಗೆ ಕಾಣಿಸುತ್ತೆ. ಇದು ಜಿಯೋ ಸಿಂಕ್ರನಸ್. ಯಾಕೆ ಯಾಕೆ ಕರೆಕ್ಟ್ ಅದೇ ಟೈಮಿಗೆ ಅದೇ ಜಾಗದಲ್ಲಿ ಕಾಣುತ್ತೆ? ಬಿಕಾಸ್ ಆ ಭೂಮಿಯ ಸುತ್ತ ಅದು ಕೂಡ ಒಂದು ರೌಂಡ್ ಸುತ್ತ ಇದೆ. ಅಂದರೆ ಭೂಮಿಯ ಸ್ಪೀಡ್ ಏನಿದೆ 1650 ಕಿಲೋಮೀಟರ್ ಪರ್ ಅವರ್ ಇದೆ, ಅದೇ ಸ್ಪೀಡಲ್ಲಿ ಕೂಡ ಸ್ಯಾಟಲೈಟ್ ಕೂಡ ತಿರುಗ್ತಾ ಇದೆ. ಅದು ಸಿಗೋದು ನಮಗೆ 36,000 ಕಿಲೋಮೀಟ್ರಲ್ಲಿ. ಸೊ ಅದಕ್ಕೆ ಅದು ಸಿಂಕ್ ಆಗ್ತಿದೆ ಅರ್ಥಿಗೆ, ಭೂಮಿಗೆ ಸಿಂಕ್ ಆಗ್ತಿದೆ. ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಜಿಯೋ ಸಿಂಕ್ರನಸ್. ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಮ್ ಒನ್ ಪ್ಲೇಸ್ ಟುಡೇ ಎಟ್ ದ ಪರ್ಟಿಕ್ಯುಲರ್ ಟೈಮ್, ದ ಸೇಮ್ ಸ್ಯಾಟಲೈಟ್ ವಿಲ್ ಬಿ ವಿಸುವಲ್ ಎವ್ರಿ ಡೇ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಈ ಜಾಗದಿಂದನೇ ಇದೇ ಸಮಯಕ್ಕೆ ಇವತ್ತು ಕಂಡಿರೋಂಥ ಸ್ಯಾಟಲೈಟ್, ನಾಳೆ ಸ್ಯಾಟಲೈಟ್ ಕಾಣಬೇಕಪ್ಪ ನನಗೆ ಮತ್ತೆ ಅಂದರೆ ಇದೇ ಜಾಗದಲ್ಲಿ ಇದೇ ಸಮಯದಲ್ಲೇ ಕಾಣಿಸ್ತದೆ. ಈ ಕಡೆ ಅದೇ ಜಿಯೋ ಸ್ಟೇಷನರಿ ಅಂದರೆ ನಾನು ಈ ಜಾಗದಿಂದ ನಾನು ಯಾವಾಗ ಬೇಕಾದ ಕತ್ತೆ ಹತ್ತು ನೋಡೋದು ಯಾವಾಗಲೂ ಕಾಣಿಸ್ತಾ ಇರ್ತದೆ ಸ್ಯಾಟಲೈಟ್.
ನನಗೆ ಯಾವಾಗಲೂ ಸ್ಯಾಟಲೈಟ್ ಕಾಣಿಸ್ತಾನೇ ಇದೆ, ಯಾವಾಗಲೂ ಸ್ಯಾಟಲೈಟ್ ಕಾಣ. ಅಂದರೆ ಏನು, ಅದು ಭೂಮಿಯ ಯಾವ ರೀತಿಯಾಗಿ ತಿರುಗ್ತದೆ ವೆಸ್ಟ್ ಟು ಈಸ್ಟ್ ಅದೇ ರೀತಿ ತಿರುಗ್ತಾ ಬರ್ತಾ ಇದೆ. ದ ಡೈರೆಕ್ಷನ್ ಆಫ್ ದಿ ರೊಟೇಷನ್ ಈಸ್ ಸೇಮ್ ಆಸ್ ದಿ ಅರ್ತ್. ಇನ್ನೊಂದ್ಸತಿ ಕ್ಲಿಯರ್ ಆಗಿ ಹೇಳಬೇಕಂದ್ರೆ ಇದು ಅರ್ತ್. ಓಕೆ, ನಂಗೆ ಜಿಯೋ ಸಿಂಕ್ರನಸ್ ಅಲ್ಲಿ ಏನಾಗ್ತಿದೆ, ಸಪೋಸ್ ದಿಸ್ ಇಸ್ ಅನ್ ಆರ್ಬಿಟ್, 36,000 ಕಿಲೋಮೀಟರ್ಗೆ ಇವೆರಡು ಆರ್ಬಿಟ್ ಇದಾವೆ ನನಗೆ. ಜಿಯೋ ಸಿಂಕ್ರನಸ್ ಅಲ್ಲಿ ಸ್ಯಾಟಲೈಟು ಈ ದಿಕ್ಕಿನಲ್ಲಾದರೂ ಹೋಗ್ಬೋದು ಅಥವಾ ಈ ದಿಕ್ಕಿನಲ್ಲಾದರೂ ಹೋಗ್ಬೋದು. ಅದು ಒಟ್ಟಿನಲ್ಲಿ 36,000 ಕಿಲೋಮೀಟರ್ಗೆ ಇದೆ ನನಗೆ. ಈ ದಿಕ್ಕಿನಲ್ಲಾದರೂ ಹೋಗ್ಬೋದು, ಈ ದಿಕ್ಕಿನಲ್ಲಾದ್ರೂ ಹೆಂಗಾದರೂ ಹೋಗ್ಬೋದು. ದಟ್ ಇಸ್ ಕಾಲ್ಡ್ ಜಿಯೋ ಸಿಂಕ್ರನಸ್. ಬಟ್ ನನಗೆ ಇಲ್ಲಿಂದ ನೋಡಿದಾಗ ನನಗೆ ಇವತ್ತು ಇಲ್ಲಿ ಏನು ಸ್ಯಾಟಲೈಟ್ ಕಾಣ್ತಿದೆ ಅಲ್ಲ, ಮರುದಿನ ಅದೇ ಟೈಮಲ್ಲೇ ಕಾಣುತ್ತೆ, ಬಿಕಾಸ್ ಬೇರೆ ಟೈಮಲ್ಲಿ ಇದು ಸುತ್ತಾ ಇರ್ತದೆ. ಅದೇ ನಾನು ಏನದು ಇದು ಜಿಯೋ ಸ್ಟೇಷನರಿ ತೊಗೊಂಡಾಗ ಇದು ಇದು ಒಂದೇ ಡೈರೆಕ್ಷನ್ ಸುತ್ತಾ ಇರ್ತದೆ. ಅರ್ತ್ ಕೂಡ ಇದೇ ರೀತಿಯಲ್ಲಿ ತಿರುಗ್ತಾ ಇದೆ, ಈ ಸ್ಯಾಟಲೈಟ್ ಕೂಡ ಇದೇ ರೀತಿಯಲ್ಲಿ ತಿರುಗ್ತಾ ಇದೆ. ಸೊ ನನಗೇನಿಸುತ್ತೆ, ಯಾರೋ ಹಗ್ಗ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದಾರೆ ಅದನ್ನು ಅಂತೇಳಿ. ನನ್ನ ಜೊತೆಗೇ ತಿರುಗ್ತಾ ಇದೆ, ಅರ್ತ್ ಯಾರು ತಿರುಗ್ತಾ ಇದೆ ಯಾವಾಗಲೂ ಕಾಣಿಸ್ತಾನೇ ಇದೆ. ಅದಕ್ಕೋಸ್ಕರ ಇದನ್ನು ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಅಂತ, ಜಿಯೋ ಸ್ಟೇಷನರಿ ಆರ್ಬಿಟ್ ಅಂತ ಕರೀತಾರೆ. ಓಕೆನಾ, ಇದಕ್ಕೆ ಮತ್ತೆ ಉದಾಹರಣೆಗಳು ಜಾಸ್ತಿ ನೋಡ್ಕೊತ ಹೋಗ. ಸರ್ 36,000 ಒಂದೇ ಆರ್ಬಿಟ್ ಹಂಗಂದ್ರೆ ಇಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ಒನ್ ಎಕ್ಸ್ ವೈ ಪ್ಲೇನ್, ದಿಸ್ ಈಸ್ ಒನ್ ಎಕ್ಸ್ ವೈ ಪ್ಲೇನ್. ಇದೇ ರೀತಿಯಾಗಿ ನಮಗೆ ಸಾಕಷ್ಟು ಪ್ಲೇನ್ಗಳು ಸಿಗ್ತಾವೆ 36,000 ಕಿಲೋಮೀಟರ್ಗೆ. ಬೇರೆ ಬೇರೆ ಪ್ಲೇನ್ಗಳು ಸಿಗ್ತಾವೆ. ಹಂಗೆ ಒಂದೇ ಪ್ಲೇನ್ ಆಗಿದ್ದರೆ ಎಲ್ಲ ದೇಶದವರು ಒಂದೇ ಸತಿ ಒಂದೇ ಲೈನಲ್ಲಿ ಸಾಲಿಗೆ ಸ್ಯಾಟಲೈಟ್ಗಳು ಬಿಡಬೇಕಾಗಿತ್ತು. ಹಂಗಿರಲ್ಲ, ಬಿಕಾಸ್ ಇಟ್ಸ್ ಎ 3D ಡೈಮೆನ್ಷನ್, ಹೌದಾ? ಸೊ ಬೇರೆ ಬೇರೆ ಪ್ಲೇನ್ಗಳು ಸಿಗ್ತಾ ಇರುತ್ತೆ. ಬಟ್ ಇದು ಹಂಗಲ್ಲ, ಒಂದೇ ಆರ್ಬಿಟ್ ಆಗುತ್ತೆ, ಬಿಕಾಸ್ 36,000 ಕಿಲೋಮೀಟರ್ ಅಲಾಂಗ್ ದ ರೊಟೇಷನ್ ಆಫ್ ದ ಅರ್ತ್, ಅರ್ತ್ ರೊಟೇಷನ್ ಜೊತೆಗೆ ಹೋಗಬೇಕಾಗುತ್ತದು. ಸೊ ಇಲ್ಲಿ ಹಂಗಿಲ್ಲ. ಸಪೋಸ್ ನಾನು ಒಂದು ಕ್ವಶನ್ ಕೇಳಿದ್ರು ಪಿ ಎಸ್ ಅದಲ್ಲಿ ಒಂದ್ಸತಿ, ಜಿಯೋ ಸಿಂಕ್ರನ್ ಆನ್ ಆರ್ಬಿಟ್ ವಿಚ್ ಇಸ್ ಅಟ್ 36,000 ಕಿಲೋಮೀಟರ್ ರೊಟೇಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ದಿ ಅರ್ತ್ ಅಂತೇಳಿ, ಅವಾಗ ಜಿಯೋ ಸಿಂಕ್ರನ್ಸ್ ಅಂತೀವ ಸ್ಟೇಷನರಿ ಅಂತೀವ? ಸ್ಟೇಷನರಿ ಆಗ್ಬಿಡುತ್ತೆ. ವೈ? ಬಿಕಾಸ್ ಇಟ್ಸ್ ರೊಟೇಟಿಂಗ್ ಅಲಾಂಗ್ ದಿ ಅರ್ತ್. ಎರಡೂ 36,000 ಕಿಲೋಮೀಟರ್ಲ್ಲಿ ಇದೆ. ದ ಒನ್ಲಿ ರೀಸನ್ ವಿ ಆರ್ ಕಾಲಿಂಗ್ ಇಟ್ ಇಸ್ ಸಿಂಕ್ ವಿತ್ ಅಂದರೆ ಬಿಕಾಸ್ ದಟ್ ಇಸ್ ಸಿಂಕ್, ಇಟ್ ಇಸ್ ಇನ್ ಸಿಂಕ್ ವಿತ್ ದಿ ಅರ್ತ್ಸ್ ವೆಲಾಸಿಟಿ. ಅಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ, ಅಷ್ಟು ಸ್ಪೀಡಲ್ಲಿ ತಿರುಗ್ತಾ ಇದೆ. ಈ ಕಡೆ ಇದು ಆರ್ಬಿಟ್ ತಿರುಗ್ತಾ ಇದೆ. ಸೊ ಇವೆರಡು ಮೇನ್ ಇಂಪಾರ್ಟೆಂಟ್. ಇದೇ ಜಿಯೋ ಸಿಂಕ್ರನಸ್ಸಲ್ಲಿ ನಮಗೆ ಸಾಕಷ್ಟು ಪಾಯಿಂಟ್ಗಳು ಸಿಗ್ತಾ ಹೋಗ್ತವೆ ಸ್ಯಾಟಲೈಟ್ಗಳನ್ನ ಪ್ಲೇಸ್ ಮಾಡೋಕ್ಕೆ. ಇದರಲ್ಲಿ ಕಡಿಮೆ ಪಾಯಿಂಟ್ಗಳು ಸಿಗ್ತಾ ಹೋಗುತ್ತೆ, ಕಡಿಮೆ ಪಾಯಿಂಟ್ಗಳು ಸಿಗುತ್ತೆ. ಮತ್ತು ಉಪಯೋಗ ಆಗೋದು ಇದಕ್ಕೆ, ಇದು ನಮಗೆ ಕಮ್ಯುನಿಕೇಷನ್ಗೆ, ರೇಡಿಯೋ ಟಿ ವಿ ಮೊಬೈಲ್ ಕಮ್ಯುನಿಕೇಷನ್ಗಳಿಗೆ. ಬಿಕಾಸ್ ಇಲ್ಲಿ ನಾವು ಸಾದಾ ಒಂದು ಯಾವುದೇ ಒಂದು ನಾರ್ಮಲ್ ಆ್ಯಂಟನ ಬಿಟ್ಟರು ಕೂಡ ನಮಗೆ ಯಾವಾಗಲೂ ಕಮ್ಯುನಿಕೇಷನ್ ಎಸ್ಟಾಬ್ಲಿಷ್ಡ್ ಆಗಿರುತ್ತೆ. ಬಟ್ ಅದೇ ಜಿಯೋ ಸಿಂಕ್ರನಸ್ಸಲ್ಲಿ ಆದರೆ ನಮಗೆ ಲಾಂಜಿಟ್ಯೂಡ್ನಲ್ ಆ್ಯಂಟನಗಳು ಬೇಕಾಗುತ್ತೆ, ದೊಡ್ಡ ದೊಡ್ಡ ಆ್ಯಂಟನಗಳು ಇರ್ತವೆ. ಅವು ಯಾಕೆ ಬೇಕಂದ್ರೆ, ಬಿಕಾಸ್ ನಾನು ಇಲ್ಲಿದ್ದೀನಿ, ನಾನು ಇಲ್ಲೊಂದು ಆ್ಯಂಟನ ಹಾಕಿದ್ದೀನಿ, ಸಪೋಸ್ ಸ್ಯಾಟಲೈಟ್ ಈ ಕಡೆ ಹೋದಾಗ ನನಗೆ ಅಲ್ಲಿಂದ ಕಮ್ಯುನಿಕೇಷನ್ ಬೇಕಲ್ಲ. ಸೊ ಐ ನೀಡ್ ಹೈ ಪವರ್ಡ್ ಲಾಂಜಿಟ್ಯೂಡ್ನಲ್ ಆ್ಯಂಟನಾಸ್ ಅಂತ, ಹೈ ಪವರ್ಡ್ ಲಾಂಜಿಟ್ಯೂಡ್ನಲ್ ಆ್ಯಂಟನಾಸ್ ಅಂತ. ಸೊ ದಿಸ್ ಇಸ್ ಹೌ ವೇರ್ ದ ಇಂಪಾರ್ಟೆನ್ಸ್ ಆಫ್ ಜಿಯೋ ಸಿಂಕ್ರನಸ್ ಆ್ಯಂಡ್ ಜಿಯೋ ಸ್ಟೇಷನರಿ ಅಂತೇಳಿ, ಜಿಯೋ ಸಿಂಕ್ರನಸ್ ಆ್ಯಂಡ್ ಜಿಯೋ ಸ್ಟೇಷನರಿ ಆರ್ಬಿಟ್ಸ್ ಅಂತೇಳಿ ಬರ್ತದೆ. ಜಿಯೋ ಸ್ಟೇಷನರಿ, ಜಿಯೋ ಸಿಂಕ್ರನಸ್ ಅಂತೇಳಿ ಇದು ನೋಡ್ಬೋದು. ಅರ್ತ್ ಈ ರೀತಿ ತಿರುಗ್ತಾ ಇದೆ, ಸ್ಟೇಷನರಿ ಯಾವಾಗಲೂ ಹಿಂಗೆ ತಿರುಗಬೇಕು. ಬಟ್ ಇದೇ ಜಿಯೋ ಸಿಂಕ್ರನಸ್ ಈ ರೀತಿಯ ತಿರುಗ್ಬೋದು, ಆ ರೀತಿ ಆದರೂ ಯಾವ ಪ್ಲೇನಲ್ಲಿ ಬೇಕಾದರೂ ಇರ್ಬೋದು. ಸೊ ನಮಗೆ ಒಂದೇ ಪ್ಲೇನ್ ಒಂದೇ ಪಾಯಿಂಟ್ ಸಿಗುತ್ತೆ, ಒಂದೇ ಪ್ಲೇನ್ ಸಿಗುತ್ತೆ ಜಿಯೋ ಸ್ಟೇಷನರಿ, ಒಂದೊಂದೇ ಪಾಯಿಂಟ್ ಹೋಗುತ್ತೆ. ಇದಕ್ಕಾದರೆ ಸಾಕಷ್ಟುಗಳು ಸಿಗ್ತಾವೆ ನಮಗೆ ಬೇರೆ ಬೇರೆ ಪ್ಲೇನ್ಗಳು. ಸೊ ಮುಂದೆ ನಡ್ಕೊತ ಹೋಗುವಾಗ ಡಿಫ್ರೆನ್ಷಿಯೇಷನ್ ನೀವು ಮಾಡ್ಕೊತ ಹೋಗ್ಬೋದು. ಸನ್ ಸಿಂಕ್ರನಸ್ ಆರ್ಬಿಟ್ ಅಂತ ಬರುತ್ತೆ, ಸನ್ ಸಿಂಕ್ರನಸ್ ಸೂರ್ಯನಿಗೆ ಸಿಂಕ್ ಆಗಿದೆ ಅಂತೇಳಿ. ಹಂಗಂದ್ರೆ ಸೂರ್ಯನಿಗೆ ನಾವು ಸಿಂಕ್ ಆಗಕ್ಕೆ ಬಿಡಲ್ಲ, ಸ್ಯಾಟಲೈಟ್ನ ಸೂರ್ಯನ ಹತ್ರ ಕಳ್ಸೋಕ್ಕಾಗಲ್ಲ, ಸುಟ್ಟು ಹೋಗ್ಬಿಡುತ್ತೆ ಸೂರ್ಯ ಸ್ಯಾಟಲೈಟ್ ಉಪಗ್ರಹ, ಹೌದಾ? ಸೊ ಇದು ಬಂದು ಲೋವರ್ ಅರ್ತ್ ಆರ್ಬಿಟ್ಟು, ಪೋಲಾರ್ ಆರ್ಬಿಟ್ಟು ಅಂತ ಹೇಳ್ತಾರೆ. ಫಸ್ಟ್ ಇನ್ನೊಂದ್ಸತಿ ನೆನಪು ಮಾಡ್ಕೊಳ್ಳಿ, ಆಗಲೇ ಹೇಳಿದೆ ಲೋವರ್ ಅರ್ತ್ ಆರ್ಬಿಟ್ ಅಂದ್ರೆ ಏನು, ನಿಯರ್ ಅರ್ತ್ ಆರ್ಬಿಟ್ ಆದ್ಮೇಲೆ ಬರುತ್ತೆ ಲೋವರ್ ಅರ್ತ್ ಆರ್ಬಿಟ್, 2,000 ಕಿಲೋಮೀಟರ್ ತನಕ ಬರುತ್ತೆ ನಮ್ಗೆ ಲೋವರ್ ಅರ್ತ್ ಆರ್ಬಿಟ್ಟು, 2,000 ಕಿಲೋಮೀಟರ್ ತನಕ ಸಿಗುತ್ತೆ. ಪೋಲಾರ್ ಆರ್ಬಿಟ್ ಅಂದ್ರೆ ಏನು, ಅಲಾಂಗ್ ದಿ ಪೋಲ್ಸ್ ಆಫ್ ದಿ ಅರ್ತ್, ನಾರ್ತ್ ಸೌತ್ ಅಲಾಂಗ್ ದಿ ಪೋಲ್ಸ್ ಅಂತೇಳಿ. ಸೊ ನಮ್ಗೆ ಎರಡು ಗೊತ್ತಾಯ್ತು, ಸಪೋಸ್ ಇದು ಭೂಮಿ ನಾರ್ತ್ ಸೌತು, ಸೊ ನಾನು ಪೋಲಾರ್ ಆರ್ಬಿಟ್ ಅಂದರೆ ಹಿಂಗೆ ಈ ರೀತಿನೇ ಮಾಡಬೇಕಾಗುತ್ತೆ, ಹೌದಾ? ಇದು 2,000 ಕಿಲೋಮೀಟರ್ ಹೈಟ್ ಒಳಗಡೆ ಇದೆ,
ದಿಸ್ ಇಸ್ ಕಾಲ್ಡ್ ಅ ಸನ್ ಸಿಂಕ್ರನ್ಸ್. ಮತ್ತು ಸನ್ ಸಿಂಕ್ರನ್ಸ್ ಅಂತ ಯಾಕೆ ಹೇಳ್ತಿದ್ದೀವಿ ಸರ್ ಅಂತೆ, ಈ ನಿರ್ದಿಷ್ಟವಾದ ಈಗ ನಾರ್ತ್ ಸೌತ್ ಅಥವಾ ಸೌತ್ ಟು ನಾರ್ತ್ ಸುತ್ತುವಾಗ ಸೂರ್ಯನ ಬೆಳಕು ಯಾವಾಗಲೂ ಬಿದ್ದೇ ಇರುತ್ತಿಲ್ಲಿ, ಇಲ್ಲಿ ಕತ್ಲಾಗಲ್ಲ. ನಮಗೆ ಗೊತ್ತು ಕೆಲವೊಂದು ದೇಶಗಳಲ್ಲಿ ಕತ್ಲೆ ಆಗಲ್ಲ ಅಂತೇಳಿ ಕೆಲವೊಂದು ಪಾಯಿಂಟ್ಗಳಲ್ಲಿ, ಇಲ್ಲಿ ಕತ್ಲೆ ಆಗಲ್ಲ, ಯಾವಾಗಲೂ ಸೂರ್ಯ ಬಿದ್ದೇ ಇರ್ತಾನೆ. ಸೊ ದಟ್ ಈಸ್ ವೈ ಡಿಸ್ ಇಸ್ ಕಾಲ್ಡ್ ಆಸ್ ಅ ದಿಸ್ ಆರ್ಬಿಟ್ ಇಸ್ ದಿಸ್ ಪರ್ಟಿಕ್ಯುಲರ್ ಲೋ ಅರ್ತ್ ಅಂಡ್ ಪೋಲಾರ್ ಆರ್ಬಿಟ್ ಇಸ್ ಕಾಲ್ಡ್ ಆಸ್ ಅ ಸನ್ ಸಿಂಕ್ರನಸ್ ಆರ್ಬಿಟ್ ಎಟ್ ದಿ 2000 kilometer ಅಂತೇಳಿ. ಸೊ ಇದಾದಮೇಲೆ ನಮಗೆ ಬರೋದು ಬಹಳ ಇಂಪಾರ್ಟೆಂಟ್ ಒಂದು ಪಾರ್ಕಿಂಗ್ ಆರ್ಬಿಟ್ ಅಂತ. ಸರ್, 36,000 kilometer ಎಟ್ ಎ ಟೈಮ್ ನಾವು ರಾಕೆಟ್ ಲಾಂಚ್ ಮಾಡ್ಬೋದಾ? ಒಂದು ರಾಕೆಟ್ ಲಾಂಚ್ ಮಾಡಿದ್ದೀನಿ ನಾನು, ಡೈರೆಕ್ಟ್ 36,000 kilometer ತನಕ ಹೋಗಿ ಸ್ಯಾಟಲೈಟ್ ಇಡೋಕ್ಕಾಗತ್ತಾ? ಆ ರೀತಿ ಯಾವತ್ತೂ ಆಗೋದಿಲ್ಲ, ಆ ರೀತಿ ಯಾವತ್ತೂ ಆಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಇದು ನಿಮ್ಮ ಅರ್ತ್, ಇದು ನಿಮ್ಮ ಜಿಯೋ ಸಿಂಕ್ರನಸ್ ಅಥವಾ ಜಿಯೋ ಸ್ಟೇಷನರಿ, ಯಾವುದೋ ಒಂದು ಆರ್ಬಿಟ್. 36,000 kilometer ಇರೋಂಥ ಒಂದು ಆರ್ಬಿಟ್ ಇದು. ಹೌದಾ? ಇದು ಒಂದು ಆರ್ಬಿಟ್, ನಮ್ಮ ಅರ್ಥ ಹತ್ರ ಇರೋವಂಥ ಒಂದು ಆರ್ಬಿಟ್. ಇದು ನೆಕ್ಸ್ಟು, ಇದೊಂದು ಇನ್ನೊಂದು ಆರ್ಬಿಟ್ ಬಂತು. ಇಲ್ಲಿ ನಾನು ಹೇಳೋದಷ್ಟೇ, ನಮ್ಮ ರಾಕೆಟ್ಗಳಿಗೆ ಎಲ್ಲಿ ತನಕ ಶಕ್ತಿ ಇರುತ್ತಂದರೆ ಇಲ್ಲಿ ತನಕ ಹೋಗ್ಬಿಡೋಕ್ಕಷ್ಟೇ ಸ್ಯಾಟಲೈಟ್ಗಳನ್ನ. ಇದಾದಮೇಲೆ ಸ್ಯಾಟಲೈಟ್ ಇಲ್ಲಿ ಬಿಟ್ಟಾದ್ಮೇಲೆ ನಮಗೆಲ್ಲ ಗೊತ್ತಿದೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ತರ್ಡ್ ಸ್ಟೇಜ್ ಇರುತ್ತೆ ರಾಕೆಟ್ಗಳಲ್ಲಿ. ಮುಂದೆ ನಾವು ಕೂಡ ಕಲಿತೀವಿ ಇಸ್ರೋದ್ರೆ ಯಾವ ರೀತಿ ರಾಕೆಟ್ಗಳು ಡೆವಲಪ್ ಮಾಡಿದ್ದಾರೆ ಅಂತೇಳಿ. ಸೊ ಅದು ಇಲ್ಲಿ ಬಂದು ಸ್ಯಾಟಲೈಟ್ನ ಬಿಡುತ್ತೆ. ಸ್ಯಾಟಲೈಟ್ ಇಲ್ಲಿ ಬಿಟ್ಟಾಗ ಒಂದು ಸುತ್ತುತ್ತೆ, ಇದೇ ರೆಡ್ ಕಲರ್ ಏನಿದೆ ಆರ್ಬಿಟಲ್ಲಿ. ಅದಾದ ನಂತರ ಇಮಿಡಿಯೇಟ್ಲಿ ಈ ಬ್ಲೂ ಕಲರ್ ಡಾಟೆಡ್ ಲೈನ್ ಏನಿದೆಯಲ್ಲ, ಇಲ್ಲಿ ಸುತ್ತುತ್ತಾ ಹೋಗುತ್ತೆ, ಇಲ್ಲಿ ಸುತ್ತುತ್ತಾ ಹೋಗುತ್ತೆ. ಅದಾದ ನಂತರ ಇಲ್ಲೊಂದು ಸುತ್ತಾದಮೇಲೆ ಇಲ್ಲಿ ಎಂಟ್ರಿ ಆಗುತ್ತೆ ಟು ದಿ ಅವರ್ ಡೆಸ್ಟಿನೇಷನ್ ಆರ್ಬಿಟ್. ಸೊ ಈ ಮಿಡಲಲ್ಲಿ ಒಂದು ಏನು ಆರ್ಬಿಟ್ ಕ್ರಿಯೇಟ್ ಮಾಡ್ಕೊಂಡ್ವಿ ನಾವು ಫಾರ್ ದಟ್ ಪರ್ಪಸ್, ಜಸ್ಟ್ ಟು ಗೋ ಟು ಅವರ್ ಡೆಸ್ಟಿನೇಷನ್ ಆರ್ಬಿಟ್. ದಿಸ್ ಈಸ್ ಕಾಲ್ಡ್ ಆಸ್ ಅ ಪಾರ್ಕಿಂಗ್ ಆರ್ಬಿಟ್ ಆರ್ ಟೆಂಪ್ರರಿ ಆರ್ಬಿಟ್. ಈ ಆರ್ಬಿಟ್ಗೆ ನಾವು ಪಾರ್ಕಿಂಗ್ ಆರ್ಬಿಟ್ ಅಂತ ಕರೀತಾರೆ, ಟೆಂಪ್ರರಿ ಆರ್ಬಿಟ್ಸ್ ಅಂತ ಕರೀತಾರೆ. ಜಸ್ಟ್ ಬಿಕಾಸ್ ವಿ ಕೆನಾಟ್ ಲಾಂಚ್ ಎನಿ ರಾಕೆಟ್ ಡೈರೆಕ್ಟ್ಲಿ ಟು ದಿ 36,000 kilometer. ಆ ಆರ್ಬಿಟ್ಟು ಒಂದು ಅಥವಾ ಎರಡು, ಬರೀ ಒಂದೇ ಇರಲ್ಲ, ಸುಮಾರು ಇರುತ್ತೆ, ಸುಮಾರು ಪಾರ್ಕಿಂಗ್ ಆರ್ಬಿಟ್ ಇರುತ್ತೆ. ಬಿಕಾಸ್ ಆ ಆರ್ಬಿಟಲ್ ವೆಲಾಸಿಟಿಯಲ್ಲಿ ತಿರುಗಬೇಕು. ನಮ್ಗೆ ಗೊತ್ತಿದೆ ಪ್ರತಿಯೊಂದು ಆರ್ಬಿಟ್ಟು ದೀರ್ಘಾವೃತ್ತಿಯಲ್ಲಿರುತ್ತೆ, ಎಲಿಪ್ಸ್ ಫಾರ್ಮಲ್ಲೇ ಇರುತ್ತೆ, ಈ ರೀತಿ ತಿರುಗ್ತಾನೆ ಇರುತ್ತೆ. ಸೊ ಈ ರೀತಿ ಸುಮಾರು ಪಾರ್ಕಿಂಗ್ ಆರ್ಬಿಟ್ಸ್ ಬರ್ತಾ ಬರ್ತಾ ಫೈನಲ್ ಡೆಸ್ಟಿನೇಷನ್ಗೆ ಅದು ಹೋಗ್ತಾ ಹೋಗುತ್ತೆ, ಫೈನಲ್ ಡೆಸ್ಟಿನೇಷನ್ಗೆ ಅದು ಹೋಗ್ತಾ ಹೋಗುತ್ತೆ. ಸೊ ಇದ ನಂತರ ಒಂದು ಕೆ ಎಸ್ ಅಲ್ಲಿ ಒಂದು ಕ್ವಶನ್ ಕೇಳಿದ್ರು, ಕೆ ಎಸ್ 2011 ಇದೊಂದು ಕ್ವಶನ್. ಸ್ಯಾಟಲೈಟ್ಸ್ ಯೂಸ್ ಫಾರ್ ಟೆಲಿಕಮ್ಯುನಿಕೇಶನ್ ರಿಲೇ ಆರ್ ಕೆಪ್ಟ್ ಇನ್ ಅ ಜಿಯೋ ಸ್ಟೇಷನರಿ ಆರ್ಬಿಟ್. ಆ ಸ್ಯಾಟಲೈಟ್ ಇಸ್ ಸೇ ಟು ಬಿ ಇನ್ ಸಚ್ ಅನ್ ಆರ್ಬಿಟ್ ವೆನ್ ದ ಆರ್ಬಿಟ್ ಇಸ್ ಜಿಯೋ ಸಿಂಕ್ರನಸ್, ದ ಆರ್ಬಿಟ್ ಇಸ್ ಸರ್ಕ್ಯುಲರ್, ದ ಆರ್ಬಿಟ್ ಲೈಸ್ ಇನ್ ದ ಪ್ಲೇನ್ ಆಫ್ ಅರ್ಥ್ ಇಕ್ವೇಟರ್, ದ ಆರ್ಬಿಟ್ ಇಸ್ ಅಟ್ ಅನ್ ಅಲ್ಟಿಟ್ಯೂಡ್ ಆಫ್ 22,236 kilometer. ಇದರಲ್ಲಿ ಯಾವುದು ಕರೆಕ್ಟ್? ಸಿ. ಏನಕ್ಕೆ ಸಿ ಕರೆಕ್ಟ್ ಅಂತ? ಸಿ ಏನಕ್ಕೆ? ಫಸ್ಟ್ ಒನ್, ದ ಆರ್ಬಿಟ್ ಇಸ್ ಜಿಯೋ ಸಿಂಕ್ರನಸ್. ನಾನು ಆಗಲೇ ಹೇಳಿದೆ, ಜಿಯೋ ಸ್ಟೇಷನ್ ಕ್ವಶನ್ ಹೆಂಗೆ ಕೇಳ್ತದೇನೆ, ಕ್ವಶನ್ ಹೆಂಗೆ ಕೇಳ್ತಾನೆ, ಸ್ಯಾಟಲೈಟ್ಸ್ ಯೂಸ್ ಫಾರ್ ಟೆಲಿಕಮ್ಯುನಿಕೇಶನ್ ರಿಲೇ ಆರ್ ಕೆಪ್ಟ್ ಇನ್ ಜಿಯೋ ಸ್ಟೇಷನರ್ ಆರ್ಬಿಟ್ ಈಸ್ ನಥಿಂಗ್ ಬಟ್ ಟು ಡೈವರ್ಟ್ ಯು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಟ್ಟು ಅವ್ನು ಡೈರೆಕ್ಟ್ ಇಲ್ಲಿ ಬಂದಿರೋದು, ಅವ್ನು ಇಂಪಾರ್ಟೆನ್ಸ್ ಕೇಳ್ತಾ ಇರೋದು ಜಿಯೋ ಸ್ಟೇಷನರಿ ಆರ್ಬಿಟ್ ಬಗ್ಗೆ. ಜಿಯೋ ಸ್ಟೇಷನರಿ ಆರ್ಬಿಟ್ ಇಸ್ ಕಾಲ್ಡ್ ಅ ಸಚ್ ಸ್ಯಾಟಲೈಟ್ ಇಸ್ ಸೆಟ್ ಟು ಬಿ ಇನ್ ಸಚ್ ಅನ್ ಆರ್ಬಿಟ್ ವೆನ್. ಯಾವಾಗ ನಾವು ಸ್ಯಾಟಲೈಟ್ ಟು ಜಿಯೋ ಸ್ಟೇಷನ್ ಆರ್ಬಿಟ್ ಅಂತ ಹೇಳ್ತೀವಿ, ಯಾವಾಗ ಅದು ಆರ್ಬಿಟ್ ಟು ಜಿಯೋ ಸಿಂಕ್ರನಸ್ ಆಗಿದೆಯೋ ಇಲ್ಲೋ. ಆಬ್ವಿಯಸ್ಲಿ ನಮ್ಗೆ ಗೊತ್ತು, ಜಿಯೋ ಸ್ಟೇಷನರಿ ಈಸ್ ನಥಿಂಗ್ ಬಟ್ ಜಿಯೋ ಸಿಂಕ್ರನಸ್ಸೇ, ಅದೇ ಆಲ್ಟಿಟ್ಯೂಡಲ್ಲೇ ಇರುತ್ತೆ. ನಾವು ಯಾವಾಗ ಜಿಯೋ ಸ್ಟೇಷನರ್ ಅಂತೀವಿ, ವೆನ್ ಇಟ್ ಈಸ್ ಮೂವಿಂಗ್ ಇನ್ ದಿ ಇಕ್ವೇಟರ್ ಲೈನ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದಿ ಅರ್ತ್, ಅಲಾಂಗ್ ದಿ ಡೈರೆಕ್ಷನ್ ಆಫ್ ದ ಅರ್ತ್ ಅಂತ. ಸೊ ದ ಆರ್ಬಿಟ್ ಇಸ್ ಜಿಯೋ ಸಿಂಕ್ರನಸ್. ದ ಆರ್ಬಿಟ್ ಇಸ್ ಸರ್ಕ್ಯುಲರ್, ದ ಆರ್ಬಿಟ್ ಇಸ್ ಸರ್ಕ್ಯುಲರ್ ಅಂತ ಅನ್ನೋಕ್ಕಾಗುತ್ತಾ? ನೋ, ತಪ್ಪಾಗುತ್ತೆ, ಬಿಕಾಸ್ ಇದು ಎಲಿಪ್ಸಲ್ಲೇ ಇರಬೇಕಾಗುತ್ತೆ. ವಿ ನೋ ಆರ್ಬಿಟ್ ಹ್ಯಾಸ್ ಟು ಬಿ ಎಲಿಪ್ಸ್. ದ ಆರ್ಬಿಟ್ ಲೈಸ್ ಇನ್ ದ ಪ್ಲೇನ್ ಆಫ್ ಅರ್ತ್ ಇಕ್ವೇಟರ್, ಕರೆಕ್ಟ್. ದ ಆರ್ಬಿಟ್ ಇಸ್ ಅನ್ ಅಲ್ಟಿಟ್ಯೂಡ್ ಆಫ್ 22,236 ಕಿಲೋಮೀಟರ್. ತಪ್ಪು, 36,000 kilometer ಆಗುತ್ತೆ. ಬಿಕಾಸ್ ನಮ್ಗೆ ಗೊತ್ತು ಅವ್ರ ಜಿಯೋ ಸಿಂಕ್ರನಸ್ ಜಿಯೋ ಸ್ಟೇಷನರಿ 36,000 kilometer ಇರುತ್ತದೆ. ಸೊ 2 and 4 ಅಷ್ಟೇ ಕರೆಕ್ಟ್ ಆಗಿರುತ್ತೆ. ಸೊ 2 and 4 ಅಷ್ಟೇ ಕರೆಕ್ಟ್ ಆಗಿರುತ್ತೆ. ಸೊ ಫೈನಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಇವತ್ತಿನ ಕ್ಲಾಸಲ್ಲಿ ನಾವು ಏನೇನು ಕಲ್ತೀವಿ, ಒಂದು ಆರ್ಬಿಟ್ಗಳ ಬಗ್ಗೆ ಕಲ್ತೀವಿ, ಆರ್ಬಿಟಲ್ ವೆಲಾಸಿಟಿ ಮತ್ತು ಅರ್ತ್ನ ಸರ್ಕಂಫರೆನ್ಸ್ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಆರ್ಬಿಟಲ್ ವೆಲಾಸಿಟಿಗಳ ಬಗ್ಗೆ ನೋಡ್ಕೊತಾ ಮೇನಾಗಿ ನೋಡಿದ್ದು ಉಪಗ್ರಹ ಯಾವ ರೀತಿಯಾಗಿ ಅದೇ ಕಕ್ಷೆಯಲ್ಲಿರುತ್ತೆ, ಅದೇ ಕಕ್ಷೆಯಲ್ಲಿ ತಿರುಗ್ತಾ ಇರುತ್ತೆ, ಅದು ಯಾಕೆ ಬೀಳೋದಿಲ್ಲ, ಅಲ್ಲಿ
ಕೇಂದ್ರಾಭಿಮುಖ ಮತ್ತು ಕೇಂದ್ರಾಪಗಾಮಿ ಫೋರ್ಸ್ಗಳು ಯಾವ ರೀತಿ ಸೆಂಟ್ರಿಪಿಟಲ್ ಮತ್ತು ಸೆಂಟ್ರಿಫ್ಯುಗಲ್ ಫೋರ್ಸ್ಗಳು ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ಯಾವ ಥಿಯರಿ ಮೇಲೆ, ಕರ್ಮ ಕೆಪ್ಲರ್ಸ್ ಲಾಗಳು ಕೆಪ್ಲರ್ಸ್ ನಿಯಮಗಳನ್ನು ನಾನು ನೋಡ್ಕೊತಾ ಬಂದೀವಿ. ಸೊ ಕ್ಲಾಸ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸ್ವಲ್ಪ ಜನ ಕೇಳಿದ್ರು ನನಗೆ ಪಿ ಸಿಗೋ ಯಾಕೆ ಇಷ್ಟು ಡೆಪ್ತಾಗಿ ನಾವು ಸೈನ್ಸ್ ಆ್ಯಂಡ್ ಟೆಕ್ ಮಾಡ್ತಿದ್ದೀವಿ ಅಂತೇಳಿ, ಅಥವಾ ಬೇಸಿಕ್ ಸೈನ್ಸ್ ಅಥವಾ ಕ್ಲಾಸಸ್ ಯಾಕೆ ಇದು ಮಾಡ್ತಿದ್ದೀವಿ. ಸರ್ ಬರೀ ನೀವು ಕ್ವಶನ್ಸ್ ಕೊಡ್ಕೊತ ಹೋದ್ರೆ ಪ್ರೀವಿಯಸ್ ಕ್ವಶನ್ಸ್ ಹೋದರೆ ಸಾಕಾಗುತ್ತಲ್ಲ ಅಂತೇಳಿ, ಬರೀ ಅದು ಸಾಕಾಗೋದಿಲ್ಲ. ಎಲ್ಲಿವರೆಗೆ ನೀವು ಬರೀ ಕ್ವಶನ್ಗಳನ್ನ ಬಯಹಟ್ ಆಗ್ತಾ ಹೋಗಿ ಬಯಹಟ್ ಆಗ್ತಾ ಹೋಗಿ ಬಯಹಟ್ ಆಗ್ತಾ ಹೋಗಿ ನೀವು ಎಕ್ಸಾಮ್ಗಳಿಗೆ ಕ್ಲಿಯರ್ ಮಾಡೋಕ್ಕೆ ಸಾಧ್ಯ, ಅದು ಎಷ್ಟರ ಮಟ್ಟಿಗೆ ನಿಜವಾಗ್ಲೂ ಔಟ್ಕಮ್ ಕೊಟ್ಟಿದೆ. ನಾನೊಂದು 10 ಕ್ವಶನ್ ಪೇಪರ್ ಓದ್ಬಿಟ್ಟೆ ಅದನ್ನು ಬಯಹಟ್ ಹಾಕಿದೆ ಆನ್ಸರ್ಸ್ನ ಅದು ಆಗ್ಬಿಡುತ್ತೆ. ಎಲ್ಲಿವರೆಗೂ ನಿಮಗೆ ಕಾನ್ಸೆಪ್ಟ್ಗಳು ನಿಮಗೆ ಸಬ್ಜೆಕ್ಟ್ಗಳು ನಿಮಗೆ ಸಬ್ ಕಾಂಟೆಕ್ಸ್ಟ್ಗಳು ಗೊತ್ತಿರೋದಿಲ್ಲ ಅಲ್ಲಿವರೆಗೂ ನಿಮಗೆ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ನಮಗೆಲ್ಲರಿಗೂ ಗೊತ್ತಿದೆ ಬರ್ತಾ ಡಿಫಿಕಲ್ಟಿ ಕ್ವಶನ್ ಪೇಪರ್ ಡಿಫಿಕಲ್ಟಿ ಇನ್ಕ್ರೀಸ್ ಆಗ್ತಾನೇ ಇದೆ. ಇಲ್ಲಿ ಡಿಗ್ರಿ ಆದವರು ಬರಿತಾ ಇರ್ತಾರೆ, 10th 12th ಜಸ್ಟ್ ಪಾಸ್ ಆದವರು ಕೂಡ ಈ ಪಿ ಸಿ ಎಕ್ಸಾಮ್ಗಳನ್ನು ಬರಿತಾ ಇರ್ತಾರೆ. ಆಮೇಲೆ ಇದು ಬರೀ ಪಿ ಸಿಗೆ ಸೀಮಿತ ಆಗೋದಿಲ್ಲ, ಮುಂದೆ ಪಿ ಎಸ್ ಐಗೆ ಬರೋಂಥ ಎಕ್ಸಾಮ್ಗಳಿಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಕೆ ಎಸ್ ಪ್ರೊಡಕ್ಷನ್ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನಾವು ಇದೇ ನಿಟ್ಟಿನಲ್ಲಿ ಕಾನ್ಸೆಪ್ಟ್ಸ್ನ ಕ್ಲಾರಿಟಿ ಮಾಡ್ಕೊತ ನಿಮ್ಮನ್ನು ಆದಷ್ಟು ನಿಮ್ಮನ್ನು ಎಂಪವರ್ ಮಾಡಬೇಕನ್ನೋದೇ ನಮಗೆ ಈ ಚಾನಲ್ನ ಉದ್ದೇಶ ಆಗಿರ್ತದೆ. ಸೊ ಆ ನಿಟ್ಟಿನಲ್ಲಿ 3 ತಿಂಗಳದ ಒಂದು ಎಕ್ಸ್ಕ್ಲೂಸಿವ್ ಕ್ಲಾಸಸ್ ಒಂದು ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ, ಪಿ ಸಿ ಗುರು ಅಂತೇಳಿ. ಇದೇ 27th ಸ್ಟಾರ್ಟ್ ಆಗ್ತದೆ. ಎಲ್ಲ ಕ್ಲಾಸಸ್ಸು ಆ ಪ್ರತಿಯೊಂದು ಕ್ಲಾಸಿಗೂ ಕ್ವಶನ್ ಸ್ಟಾಟಿಕ್ ಕ್ವಶನ್ಸ್ ಆಗಿರ್ಬೋದು, ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಮಾಡಬೇಕು ಅಂದರೆ ಅದಕ್ಕೆ ಬೇಕಾಗಿರೋಂಥ ನೋಟ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಕೊಡ್ತಾ ಹೋಗ್ತೀವಿ. ಸೊ ಅದನ್ನು ನೀವು ನಮ್ಮ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು ಅಥವಾ ನಮ್ಮ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಆ್ಯಂಡ್ರಾಯ್ಡ್ ಆ್ಯಪು ಗೂಗಲ್ ಪ್ಲೇ ಸ್ಟೋರಲ್ಲಿದೆ, ಅಲ್ಲಿ ನೀವು ಚೆಕ್ ಮಾಡ್ಕೋತಾ ಹೋಗ್ಬೋದು. ಸೊ ನೆಕ್ಸ್ಟು ನಾನು ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ ಸೈನ್ಸ್ ಆ್ಯಂಡ್ ಟೆಕ್ ಕ್ಲಾಸಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಯಾವುದ್ರ ಬಗ್ಗೆ? ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ. ಇದು 1997 ಲಾಂಚ್ ಆಗಿದ್ದು ಇದೇ ಇಂಟರ್ನ್ಯಾಷನಲ್ ಸ್ಪೇಸ್ ಸದ್ಯಕ್ಕಿರೋವಂಥದ್ದು. ಇದಾದಮೇಲೆ ಸ್ಪೇಸ್ ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಮಾಡ್ತೀವಿ ನಾವು, ಸ್ಪೇಸ್ ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಮಾಡ್ತೀವಿ, ಸ್ಪೇಸ್ ಶಟಲ್ ಅಂದರೆ ಏನು, ಸ್ಪೇಸ್ ಶಟಲ್ ಅಂದರೆ ಏನು, ಅದಾದಮೇಲೆ ಇಸ್ರೋದು ಯಾವ ರೀತಿ ಲಾಂಚ್ ಆಗಿದ್ದು, ಇಸ್ರೋ ಬರಲಿಕ್ಕೆ ಕಾರಣ ಏನು, ಓಕೆ, ರಾಕೆಟ್ ಮತ್ತು ಮಿಸೈಲ್ಗಳಿಗೆ ಏನು ವ್ಯತ್ಯಾಸಗಳಿದ್ದಾವೆ, ಆಮೇಲೆ ಇಸ್ರೋ ಲಾಂಚ್ ಆಗುವಾಗ ಆಗಿದ್ದ ಘಟನೆಗಳೇನು, ಕೆಲವೊಂದು ಇಷ್ಟು ತುಂಬ ಒಳ್ಳೆ ಒಂದು ಸಿನಾರಿಯೋಗಳಿದ್ದಾವೆ, ಅವಾಗ ಆಗಿದಂಥ ಕೆಲವೊಂದು ಕಥೆಗಳಿದ್ದಾವೆ, ಓಕೆ, ಅದನ್ನು ಹೇಳ್ತಾ ನಮಗೆ ಬೇಕಾಗಿರೋಂಥ ಜಿ ಕೆ ಮತ್ತು ಸಾಮಾನ್ಯ ಬಾಹ್ಯಾಕಾಶ ವಿಜ್ಞಾನಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವು ಹೇಳ್ಕೊತ ಹೋಗ್ತೀನಿ. ಸೊ ಈ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ರಿಪ್ಲೈ ಮಾಡ್ತೀವಿ. ಮತ್ತು ಇಲ್ಲ ಸರ್ ಈ ರೀತಿ ಬೇಕು ಕ್ಲಾಸ್ ಅಥವಾ ಈ ಟಾಪಿಕ್ಸ್ ಸ್ಪೆಷಲಾಗಿ ಬೇಕು ಅಂತ ಕೇಳಿ ಕಮೆಂಟ್ಸಲ್ಲಿ ಕೇಳಿದರೆ ಡೆಫಿನೆಟ್ಲಿ ಆ ಕ್ಲಾಸಸ್ನ ನಾನು ತೊಗೊಂಡ್ಬರ್ತೀನಿ. ಸೊ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳ್ಕೊತೀನಿ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಮಾಡ್ತೀನಿ ಮುಂದೆ ಬರುವಂಥ ಎಲ್ಲ ಟಾಪಿಕ್ಸ್ಗಳನ್ನ ತೊಗೊಂಡು. ಸೊ ಅಲ್ಲಿವರೆಗೂ ಹೋಪ್ ಯು ಆರ್ ಆಲ್ ಗುಡ್ ಆ್ಯಂಡ್ ಸ್ಟಡಿ ವೆಲ್ ಸ್ಟಡಿ ಹಾರ್ಡ್. ಹಾಗೆ ದೀಪಾವಳಿಗೆ ಮುಂಚಿತವಾಗಿ ಶುಭಾಶಯಗಳನ್ನು ತಿಳಿಸ್ತಾ ತಮ್ಮ ನಮಸ್ಕಾರಗಳು. ಥ್ಯಾಂಕ್ ಯು.